ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸುತ್ತಿರುವ ಆಯುರ್ವೇದ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮನುಷ್ಯ ತನ್ನ ದೇಹದ ಅಂಗಾಂಗಗಳಲ್ಲಿ ಯಾವುದೇ ರೀತಿಯ ಒಂದು ನೋವು ಇಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ದಿನ ಅವನು ಹೇಳಲೇಬೇಕಾಗುತ್ತೆ, ನನ್ನ ದೇಹದ ಅಂಗಾಂಗಗಳಲ್ಲಿ ಈ ರೀತಿಯ ಒಂದು ನೋವಿದೆ. ತಲೆನೋವೆ ಆಗಿರ್ಬೋದು, ಕೈಕಾಲುಗಳ ನೋವೆ ಆಗಿರ್ಬಹುದು, ಸೊಂಟ ನೋವೆ ಆಗಿರ್ಬಹುದು, ಈ ರೀತಿ ಒಂದಲ್ಲ ಒಂದು ದಿನ ನನಗೆ ನೋವಿದೆ ಅಂತ ಹೇಳ್ಕೊಂಡೇ ಹೇಳ್ಕೊಳ್ತಾನೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ಇಂದು ನಾವು ಸಂಧಿವಾತ ನಿವಾರಣೆಗೆ ಆಯುರ್ವೇದವೇ ಸಂಜೀವಿನಿ ಅನ್ನೋ ವಿಚಾರವನ್ನು ನಮಗೆ ತಿಳಿಸ್ಕೊಡೋದಿಕ್ಕೆ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಮೊದಲು ಗುರುಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೈ ಗುರುದೇ, ಸರ್ವರಿಗೂ ನಮಸ್ಕಾರ. ವೀಕ್ಷಕರೇ, ನಿಮ್ಮ ಕಾಲಿನಿಂದ ಅಂದರೆ ನಿಮ್ಮ ಕಾಲಿನ ಪಾದದಿಂದ ನಡು ನೆತ್ತಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ನಿಮ್ಮ ಕೀಲು ನೋವುಗಳು ಇದ್ದರೂ ಕೂಡ ಇಂದು ನಮ್ಮ ಸ್ವರ್ಣವಾಹಿನಿ ಪ್ರಸ್ತುತಪಡಿಸುತ್ತಿರುವ ಆಯುರ್ವೇದ ದರ್ಶನದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಿ ಮತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 08232406555 ಈ ಒಂದು ನಂಬರ್ಗೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಿ. ಆದರೆ ಮುಖ್ಯವಾಗಿ ಕರೆ ಮಾಡಬೇಕಾದ್ರೆ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಗುರುಜಿ ಜೊತೆ ಮಾತನಾಡಬೇಕಾಗುತ್ತೆ. ಗುರುಜಿ, ಇಂದು ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀರಾ? ಮಾಡಿದ ಕರ್ಮವ ಮನದಲ್ಲಿ ಇಟ್ಟಿಕೊಂಡು ಯಾತ್ರೆಗೆ ಹೋದರೆ ಏನು ಫಲ? ನೀನು ಕಾಶಿಗೆ ಹೋದರೆ ಏನು ಫಲ? ಚಿತ್ತವು ಶುದ್ಧವು ಇಲ್ಲದ ಮನುಜನು ಪೂಜೆಯ ಮಾಡಿದರೆ ಏನು ಫಲ? ತಂದೆ ತಾಯಿಗೆ ಅನ್ನವ ಕೊಡದಿರೋ ಸುಪುತ್ರನಿದ್ದರೆ ಏನು ಫಲ? ಧರ್ಮವೇ ತಿಳಿಯದ ಕಡುಲೋಬಿ ಮನೆ ಮುಂದೆ ಧನಧಾನ್ಯವಿದ್ದರೆ ಏನು ಫಲ? ಮನೆ ಮನೆ ತಿರುಗುವ ಮಾತಿನ ಹೆಂಗಸಿಗೆ ನೀತಿಯ ಹೇಳಿದರೇನು ಫಲ? ಪತಿ ಸೇವೆ ಇಲ್ಲದೆ ಗಂಡನ ಬೆದರಿಸಿ ಪತುರತೆ ಎಂದರೆ ಏನು ಫಲ? ಇದು ಒಂದು ತತ್ವಗೀತೆ. ಈ ಗೀತೆಯಲ್ಲಿ ಬಹಳಷ್ಟು ಸಾರ ಅಡಕವಾಗಿದೆ. ಅದನ್ನು ಇವತ್ತು ಪ್ರಸ್ತುತ ಆ ಹಾಡುಗಾರಿಕೆ ಅಲ್ಲ, ಅದು ನೋವುಗಳನ್ನು ಮತ್ತು ಆ ಸಂಕಟವನ್ನು, ಯಾವ ರೀತಿ ನಮ್ಮ ದೇಹದಲ್ಲಿ ನೋವುಗಳಿದೆಯೋ ಅದನ್ನು ಹೋಗಲಾಡಿಸುವುದು. ಈ ಒಂದು ತತ್ವಗೀತೆಗಳ ಅರ್ಥ ಏನಂದರೆ, ನಾವು ಪಾಪಕರ್ಮಗಳು ಮತ್ತು ಪರೋಪಕಾರಗಳು, ಪುಣ್ಯ, ಇದನ್ನು ನಾವು ಯಾವ ರೀತಿ ಮಾಡ್ತಾ ಹೋಗ್ತೀವೋ ಅದಕ್ಕೆ ನಮ್ಮ ದೇಹದಲ್ಲಿ ನಕಾರಾತ್ಮಕ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಜೊತೆಗೆ ನಾವು ಪಾಸಿಟಿವ್ ಆಗಿ ಅಂದರೆ ಒಳ್ಳೆಯ ಕೆಲಸಗಳು ಮಾಡಿದಾಗ ನಮಗೆ ಒಳಿತಾಗ್ತಾ ಬರುತ್ತೆ. ಸಣ್ಣ ಪುಟ್ಟ ಪರೀಕ್ಷೆಗಳು ಬಂದರೂ ಸಹ ನಾವು ಸದಾ ಅಸನ್ಮುಖಿಗಳಾಗಿ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು ಅಂದಾಗ ಪರೋಪಕಾರ ಬಹಳಷ್ಟು ಕೆಲಸ ಮಾಡುತ್ತೆ. ಅದಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬುದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಪರೋಪಕಾರಕ್ಕಾಗಿ, ಜನರ ಉದ್ಧಾರಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಮಾಡುವಂಥ ಈ ಆಯುರ್ವೇದ ದರ್ಶನ ಕಾರ್ಯಕ್ರಮ ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಸಕಲ ಸನ್ಮಂಗಳವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಗುರುಜಿ, ಇಂದು ಮನುಷ್ಯ ಒಂದು ಸಣ್ಣ ಸಣ್ಣ ನೋವಾದರೂ ಕೂಡ ತನ್ನ ದೇಹಕ್ಕೆ ಸಹಿಸಿಕೊಳ್ಳಲಾಗದಂತಹ ಈ ದಿನಗಳಲ್ಲಿ ತನ್ನ ದೇಹದ ಅಂಗಾಂಗಗಳಲ್ಲಿ ಅಂದರೆ ಕೀಲು ನೋವುಗಳು ಬರ್ತಾ ಇರುತ್ತೆ ಆ ಮನುಷ್ಯನಿಗೆ. ಆ ಒಂದು ನೋವನ್ನು ಯಾವ ರೀತಿ ಸಹಿಸಿಕೊಳ್ತಾರೆ, ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಇಲ್ಲವೇ, ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಒಂದು ಔಷಧಿಯನ್ನು ನಾವು ಪಡಿಬಹುದು? ಒಂದು ನಾವು ನೋಡಲೇಬೇಕಾದಂಥ, ನಾವು ಅಳವಡಿಸಲಿಕೊಳ್ಳಲೇಬೇಕಾದಂಥ ಬಹಳ ಮುಖ್ಯವಾದ ಅಂಶ ಏನಂದರೆ, ವ್ಯವಸಾಯಾತ್ಮಕವಾಗಿ ದೇಹವನ್ನು ದಂಡಿಸಬೇಕು ಮುಖ್ಯವಾಗಿ. ಜೊತೆಗೆ ದೇಹಕ್ಕೆ ವ್ಯಾಯಾಮ ಇಲ್ಲದೆ ನಾನು ತುಂಬ ಕೆಲಸ ಮಾಡ್ತೇನೆ ಅಂದರೆ, ಮನೆಯಲ್ಲಿ ಬಟ್ಟೆ ಒಗೆ ಕೆಲಸನೂ ನಾನೇ ಮಾಡೋದು, ಅಡುಗೆ ಕೆಲಸನೂ ನಾನೇ ಮಾಡೋದು, ಮನೆ ಒರೆಸ್ತೀನಿ, ಅದಲ್ಲದೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತೀನಿ, ಇದೆಲ್ಲ ದೇಹದ ಅಂಗಾಂಗಗಳಿಗೆ ಆಗುವಂಥ ವ್ಯಾಯಾಮಗಳಲ್ಲ. ಅದು ಕರ್ತವ್ಯವೇ ಬೇರೆ, ಮತ್ತು ಈ ರೀತಿ ವ್ಯಾಯಾಮ ಆಗುವುದೇ ಬೇರೆ. ಅದಕ್ಕಾಗಿ ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರೋದೇನೆಂದರೆ, ಆಯುರ್ವೇದದ ಜೊತೆಗೆ ಯೋಗ, ದೇಹದ 68 ಕೀಲುಗಳಿದೆ ದೇಹದಲ್ಲಿ, 68 ಕೀಲುಗಳಲ್ಲೂ ಸಹ ನಾವು ತಿನ್ನತಕ್ಕಂಥ ಆಹಾರಗಳು,
ನಾವು ಪ್ರತಿನಿತ್ಯ ದೈನಂದಿನ ದಿನಗಳಲ್ಲಿ ಯಾವ್ಯಾವ ಆಹಾರ ತಿಂತಾ ಇರ್ತೀವಿ ಆಹಾರವನ್ನು ಸೇವಿಸ್ತಾ ಇರ್ತೀವಿ ಪ್ರತಿ ಆಹಾರದಲ್ಲೂ ವಾತ ಪಿತ್ತ ಕಫ ಇರುತ್ತೆ ಕೆಲವರಿಗೆ ಎಲ್ಲ ಆಹಾರಗಳು ಒಗ್ಗುವುದಿಲ್ಲ ಕೆಲವರಿಗೆ ಕೆಲವು ಆಹಾರಗಳು ಒಗ್ಗಿಕೊಳ್ಳುತ್ತವೆ ಹಾಗಾಗಿ ನಾವು ಕೆಲವು ಆಹಾರಗಳನ್ನು ಸೇವಿಸಬೇಕಾದಾಗ ಎಚ್ಚರ ವಹಿಸಬೇಕು ಯಾರು ಕೀಲು ನೋವು ಇರತಕ್ಕಂತವರು ಜಾಯಿಂಟ್ ಪೇನ್ ಹಾರ್ಟ್ರೇಟಿಸ್ ಸಂಧಿವಾತ ರೋಗ ಈ ರೀತಿ ಗ್ಯಾಸ್ಟ್ರಿಕ್ ಮತ್ತೆ ದೇಹದ ಅಂಗಾಂಗಗಳೆಲ್ಲ ವಾತ ಪ್ರಕೃತಿ ಇದೆ ಅಂದಾಗ ಅಂತ ವ್ಯಕ್ತಿಗಳು ಕೆಲವೊಂದು ಪಥ್ಯವಿದ್ದಾಗ ಕೆಲವೊಂದು ಆಹಾರವನ್ನು ಔಷಧಿ ರೂಪದಲ್ಲಿ ಬಳಸಿಕೊಳ್ಳುವುದರಿಂದ ನೀವು ಕೇಳಿದ ದೇಹದ ಅಂಗಾಂಗಗಳ ನೋವು ಮತ್ತೆ ಕೀಲು ನೋವು ಸಂಧಿವಾತ ರೋಗ ಜಾಯಿಂಟ್ ಪೇನ್ಗೆ ಶಾಶ್ವತವಾದಂತ ಪರಿಹಾರವನ್ನು ಕೊಡಬಹುದು ಜೊತೆಗೆ ಏನಂದ್ರೆ ನಾವು ಮುಖ್ಯವಾಗಿ ಗಮನಿಸಿಕೊಳ್ಳತಕ್ಕಂಥದ್ದೇನೆಂದರೆ ದೇಹವನ್ನು ಎಷ್ಟು ಸುಲಲಿತವಾಗಿ ಯಾವ ಭಾಗದಲ್ಲಿ ನೋವು ಬಂದಿದೆ ಆ ಭಾಗವನ್ನು ನೋಡಿ ಹಿಂದೆ ಎಲ್ಲ ಮಾತನಾಡ್ತಕ್ಕಂಥದ್ದು ನೋವನ್ನು ನೋವಿನಿಂದನೇ ವಾಸಿ ಮಾಡತಕ್ಕಂಥ ತತ್ವ ಕರೆ ಬರ್ತಾ ಇದೆ ಗುರುಜಿ ನೋವಿನ ಬಗ್ಗೆ ಹೇಳ್ತಾ ಇದ್ರೆ ನೋವನ್ನ ನೋವಿನಿಂದನೇ ವಾಸಿ ಮಾಡಬೇಕು ಅಂತ ಜೊತೆಗೆ ಮುಳ್ಳನ್ನ ಮುಳ್ಳಿಂದನೇ ತೆಗೆಯಬೇಕು ವಜ್ರವನ್ನ ವಜ್ರದಿಂದ ಕಟ್ ಮಾಡಬೇಕು ಅಂತ ಇವಾಗ ಪ್ರಸ್ತುತ ನಾವು ಯೋಚನೆ ಮಾಡಿದಾಗ ಏನಾಗ್ತಾ ಇದೆ ಅಂದ್ರೆ ನೋವುಗಳು ಬಂದಿದೆ ಏಕದಮ್ ಯಾವ್ದಕ್ಕೆ ಬಂದಿದೆ ನಾನು ಏನು ಕಾರಣದಿಂದ ಬಂದಿದೆ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ತಕ್ಷಣವೇ ಆ ಪೇನ್ ಕ್ಲಿಯರ್ ಮಾತ್ರ ಅದರಲ್ಲೂ ಕೂಡ ತಜ್ಞರನ್ನ ಒಳ್ಳೆ ವೈದ್ಯರನ್ನ ಕಂಡು ಅದಕ್ಕೆ ಸೂಕ್ತವಾದ ಸಲಹೆಗಳನ್ನ ತೆಗೆದುಕೊಳ್ತಾ ಇಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಮತ್ತೆ ಇತ್ತೀಚೆಗೆ ಚಿಲ್ಲರೆ ಅಂಗಡಿಗಳಲ್ಲಿ ಪೆಟ್ಕೆ ಅಂಗಡಿನಲ್ಲೂ ಕೂಡ ಕೆಲವು ಪೇನ್ ಕ್ಲಿಯರ್ ಔಷಧಗಳು ಸಿಗುತ್ತೆ ಅದನ್ನೇ ತೆಗೆದುಕೊಳ್ಳುವಂಥದ್ದು ಎಷ್ಟು ದುರಂತ ಅಂದ್ರೆ ನಾವು ಗಮನಿಸ್ಕೊಳ್ಬೇಕು ನಮ್ಮ ದೇಹವನ್ನ ಪ್ರೀತಿಸಬೇಕು ನಮ್ಮ ದೇಹಕ್ಕೆ ಬೇಕಾದಂತ ವ್ಯಾಯಾಮವನ್ನ ಕೊಡಬೇಕು ಜೊತೆಗೆ ಒಂದು ಕಬ್ಬನ ಗದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುರಿ ಮಾಡ್ತಾ ಇದ್ದೀನಿ ತೆವರಿ ಕೆದಕ್ತಾ ಇದ್ದೀನಿ ಕಬ್ಬು ತುಂಬ್ತಾ ಇದ್ದೀನಿ ಮತ್ತೆ ವ್ಯವಸಾಯ ಹೆಚ್ಚು ಮಾಡ್ತೀನಿ ನನಗೆ ಯಾಕೆ ಬ್ಯಾಕ್ ಪೇನ್ ಬರುತ್ತೆ ನನಗೆ ಸೊಂಟ ನೋವಿದೆ ಕೀಲು ನೋವಿದೆ ಅಂದಾಗ ಕೆಲವೊಂದು ಸಮಯದಲ್ಲಿ ಅವನು ಎಷ್ಟು ಬೇಕಾಗಿದೆ ನೀರು ಅಷ್ಟನ್ನ ಕುಡಿಯೋದಿಲ್ಲ ಮತ್ತೆ ಆಳುಗಳು ಬಂದಿರ್ತಾರೆ ನೀರು ಬಂದ್ಬಿಟ್ಟಿರುತ್ತೆ ಗದ್ದೆ ನಾಟಿ ಸಂದರ್ಭ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಆ ಟೈಮ್ ಊಟ ಮಾಡ್ತಾನೆ ಆಳುಗಳ ಜೊತೆಲಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ ಕೆಲವರು ಎಲ್ಲರೂ ಅಲ್ಲ ಕೆಲವರಿಗೆ ಸ್ವಂತ ನಾನು ಈ ರೀತಿ ದುಡಿಲೇಬೇಕು ಎಂಬ ನಿರ್ಧಾರ ಇರುತ್ತೆ ಆಳುಗಳು ಬಂದಿರ್ತಾರೆ ಅಂತ ಜೊತೆಗೆ ಏನಾಗ್ತದೆ ಅಂದ್ರೆ ಆಹಾರ ವಿಹಾರ ಸರಿ ಇಲ್ಲದೆ ಹೋದರೆ ದೇಹಕ್ಕೆ ಅತ್ಯಂತ ಅರಿವರಿ ಕರಿ ಅಂತ ಇದು ಇರಬಾರದು ಅರಿಬಿರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಕೂಡ ದೇಹಕ್ಕೆ ಅಡ್ಡ ಪರಿಣಾಮ ಆಗ್ತಕ್ಕಂಥದ್ದು ವರಿ ಅರಿಬಿರಿ ಕರಿ ಇನ್ನು ಕರೆದಿದ್ದು ಬೋಂಡಾ ಬಜ್ಜಿ ಚಕ್ಲಿ ನುಪ್ಪಿಟ್ಟು ವಡೆ ಕಜ್ಜಾಯ ಈ ಥರದ ಬೆಲ್ಲ ಏನಾಗ್ತದೆ ಅಂದರೆ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ತದೆ ಮೊದಲನೇದಾಗಿ ಅವರವರ ದೇಹದ ಅನುಗುಣವಾಗಿ ಬಲವಂತವಾಗಿ ಆಹಾರ ತಿನ್ನಬಾರದು ಹಿತಬುಕ್ ಮಿತಬುಕ್ ಕಾಲಬುಕ್ ಅಂತ ಅಂದರೆ ಹಿತವಾಗಿ ತಿನ್ನಬೇಕು ಮಿತವಾಗಿ ತಿನ್ನಬೇಕು ಕಾಲಕ್ಕೆ ತಕ್ಕಂಥ ಆಹಾರವನ್ನು ತಿನ್ನಬೇಕು ನೋಡಿ ಇನ್ನೊಂದು ವಿಶೇಷ ಅಂದರೆ ಈ ಕಾಲದಲ್ಲಿ ಈಗಾಗಲೇ ಇನ್ನೊಂದು 15 ದಿವಸದ ನಂತರ ಮಾವನಹಣ್ಣು ಬರಬೇಕಾಗಿತ್ತು ಈಗಾಗಲೇ ಬಂತು ಗಾಳಿಗೆಲ್ಲ ಬೀಳ್ತು ಗಾಳಿಗೆ ಆನೆಕಲ್ಲು ಮಳೆ ಹೋದು ಗಾಳಿಗೆ ಅದೇ ಹೆಚ್ಚೋಗಿ ಕಾಯಿಲೆ ಕೆಳಗಡೆ ಬಿದ್ದೋಗಿದೆ ಅದನ್ನು ತಂದು ಒಂದು ಪೌಡ್ರ್ ಬರುತ್ತೆ ಕೆಮಿಕಲ್ ಅದನ್ನ ಹಾಕಿಡೋದು ಹಣ್ಣಾಗ್ತದೆ ಅದನ್ನು ತಿನ್ನೋದ್ರಿಂದ ಬಹುತೇಕ ಕೆಲವು ಜನರಿಗೆ ಅದರಲ್ಲೂ ಡಯಾಬಿಟಿಕ್ ಪೇಷೆಂಟ್ಗಳಾಗ್ಬೋದು ಅಥವಾ ಕೀಲು ನೋವು ಜಾಯಿಂಟ್ ಪೇನ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮೂಲವ್ಯಾಧಿ ಇರ್ತಕ್ಕಂಥವ್ರಿಗೆ ಇದು ಅಡ್ಡ ಪರಿಣಾಮ ಸಿಕ್ಕಾಬಟ್ಟೆ ಅಡ್ಡ ಪರಿಣಾಮ ಆಗುತ್ತೆ ಅದಕ್ಕೆ ಎಚ್ಚರ ವಹಿಸಬೇಕು ಏನಂದರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಯಾವುದು ಬಾಯಿಗೆ ಸಿಹಿ ಆಗಿರುತ್ತೋ ಅದು ಹೊಟ್ಟೆಗೆ ಕಹಿ ಆಗಿರುತ್ತೆ ಯಾವುದು ಬಾಯಿಗೆ ಕಹಿ ಆಗಿರುತ್ತೋ ಅದು ಹೊಟ್ಟೆಗೆ ಸಿಹಿ ಆಗಿರುತ್ತೆ ಈಗ ಸುಲಭವಾಗಿ ಕೀಲುಗಳ ನೋವು ಬರ್ತಾ ಇದೆ ಜಾಯಿಂಟ್ ಪೇನ್ ಬರ್ತಾ ಇದೆ ನೋವುಗಳು ವಿಪರೀತ ಕಾಡುತ್ತಾ ಇದೆ ಏನು ಒಂದೊಂದು ಭಾಗದ ನೋವುಗಳಿಗೂ ಕೂಡ ಸುಲಭ ಸರಳವಾದಂಥ ಔಷಧಗಳನ್ನು ಮಾಡಿಕೊಳ್ಬೋದು ನೀವು ಯಾವುದಾದ್ರೂ ಔಷಧಗಳ ಕೇಳ್ರಿ ತಕ್ಷಣವೇ ಮನೆಯಿಂದ ಇದೆ ನುಗ್ಗೆಕಾಯಿ ಇದೆ ನುಗ್ಗೆ ಮರದ ಚಕ್ಕೆ ಇದೆಯಲ್ಲ ಆ ನುಗ್ಗೆ ಮರದ ಚಕ್ಕೆಯನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಕಷಾಯಕ್ಕಿಡೋದು ಕಷಾಯಕ್ಕಿಟ್ಟು ಆ ಕಷಾಯವನ್ನು ಮಾಡಿಕೊಂಡು ಯಾವ ಭಾಗದಲ್ಲಿ ಪೇಯ್ನ್ ಇದೆಯೋ ಯಾವ ಭಾಗದಲ್ಲಿ ನೋವಿದೆಯೋ ಅತಿ ಹೆಚ್ಚು ನೋವು ಇರತಕ್ಕಂಥ ಭಾಗದಲ್ಲಿ ನೀರು ಬೆಚ್ಚಗಿದ್ದಾಗಲೇ ಮಂಡಿಗಳ ಮೇಲೆ ಆಗ್ಬೋದು ಅಥವಾ ಭುಜಗಳ ಮೇಲೆ ಆಗ್ಬೋದು ಅಥವಾ ಯಾವ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಆಗ್ಬೋದು ಅಲ್ಲಿಗೆ ಆ ನೀರನ್ನು ಸವರ್ದ ಆ ನೀರನ್ನ ಬೆಚ್ಚಗೆ ಇರುವಾಗಲೇ ಆ ಭಾಗವನ್ನು ತೊಳಿತಾ ಬರೋದ್ರಿಂದನೇ ಬಹುತೇಕ 80% ನೋವು ಹತೋಟಿಗೆ ಬರುತ್ತೆ
ಅಂದರೆ ಏನಾಗಿದೆ ಅಂದರೆ ನೋವು ಬಂದಿದೆ ಆ ಸಮಯಕ್ಕೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಆ ಸಮಯಕ್ಕೆ ಮನೆ ಮದ್ದು ಏನೋ ಗೊತ್ತಿಲ್ಲ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಏನು ಮಾಡ್ಕೋಬೋದು ಸುಲಭವಾಗಿ ಅಂತ ಯಾವ ಕಾರಣದಿಂದ ಬಂದಿದೆ ಅನ್ನೋದು ಯೋಚನೆ ಮಾಡ್ತಾನೆ ತಕ್ಷಣವೇ ಹೋಗುವಂಥದ್ದು ಮತ್ತು ಅದು ಸ್ಕ್ಯಾನಿಂಗ್ ಅಂತ ಇತ್ತೀಚೆಗೆ ಮೊದಲಂತರ ಇಲ್ಲ ಡಾಕ್ಟರ್ಗಳು ಅಂದರೆ ಸಣ್ಣ ಪುಟ್ಟ ಸಮಾಧಾನ ಮಾಡಿ ಏನಾದರೂ ಮಾಡಿ ಒಂದು ಸಣ್ಣ ಪುಟ್ಟ ಅಂದರೆ 50 ರೂಪಾಯಿ 60 ರೂಪಾಯಿನಲ್ಲೆಲ್ಲ ಆ ಚಿಕಿತ್ಸೆ ಮುಗಿಸ್ಬಿಡ್ತಾ ಇದ್ರು ಅದು ಒಂದು ರೀತಿ ಸಮಾಧಾನ ಆಗ್ತಿತ್ತು ಇವಾಗ ಕನಿಷ್ಠ ಒಂದು 2-3 ಸಾವಿರ ರೂಪಾಯಿ ಆದರೂ ಬೇಕಾಗ್ತದೆ ಒಂದು ಸಣ್ಣ ನೋವಿಗೆ ಹಾಗಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ನನ್ನ ಆರೋಗ್ಯ ನನ್ನ ಮನೆಯ ಆಹಾರದಲ್ಲಿ ನನ್ನ ಏನು ಪ್ರತಿನಿತ್ಯದ ದೈನಂದಿನ ಬದುಕಿನಲ್ಲಿ ಒಂದು ತಾಸು ನಾನು ನನ್ನನ್ನು ಪ್ರೀತಿಸುವುದಕ್ಕಾಗಿ ನನ್ನ ದೇಹದ ವ್ಯಾಯಾಮವನ್ನು ನಾನು ಅಳವಡಿಸ್ಕೊಳ್ಳಬೇಕು ಅನ್ನೋದು ನಿರ್ಧಾರ ಆಗಬೇಕು ಅವರಿಗೆ ಗುರುಜಿ ಕರೆ ಬರ್ತಿದೆ ಸ್ವೀಕರಿಸೋಣ ಹಲೋ ಹಾಂ ನಮಸ್ತೆ ಸರ್ ತಮ್ಮ ಹೆಸರು ವಿಜಯ್ ಕುಮಾರ್ ಅಂತ ವಿಜಯ್ ವಿಜಯ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೌದಾ ಗುರುಜಿ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದ್ರು ಹೇಳ್ಕೊಳ್ಳಿ ವಿಜಯ್ ವಿಜಯ್ ಅವರೇ ಮಾತನಾಡಿ ನರಸೀಪುರದಿಂದ ಮಾತನಾಡ್ತಾ ಇದ್ದೀರಲ್ಲ ನಿಮ್ಮ ಸಮಸ್ಯೆ ನೇರವಾಗಿ ಹೇಳಿ ಏನ್ ಸಮಸ್ಯೆ ಇದೆ ತಮಗೆ ರೈಟ್ ಲೆಗ್ ಆಪರೇಷನ್ ಆಗಿದೆ ಹೌದಲ್ಲ ನೋವಿದೆ ಇನ್ನ ಬೆನ್ನು ನೋವಿದೆ ಎಳೆಯುತ್ತೆ ಎಳೆತ ಬಂದಂಗೆ ಆಗುತ್ತೆ ಹೌದಲ್ವಾ ನೀವು ಏನ್ ಮಾಡಿ ಗೊತ್ತಾ ಒಂದು ಒಂದ್ಸರಿ ಬಂದೋದ್ರೆ ನಿಮ್ಗೆ ಟಿ ನರಸೀಪುರದಿಂದ ಮಂಡ್ಯ ಹತ್ರ ಇದೆ ಮಂಡ್ಯದಲ್ಲಿ ನಾವು ಇರ್ತೇವೆ ಯಾಕೆಂದ್ರೆ ಆಪರೇಷನ್ ಯಾವ ರೀತಿನಲ್ಲಿ ಸಕ್ಸಸ್ ಆಗಿದೆಯಾ ಇಲ್ವಾ ಅಥವಾ ನರಗಳೇನಾದ್ರೂ ಸ್ವಲ್ಪ ಸಮಸ್ಯೆ ಆಗಿದೆಯಾ ಇಲ್ಲವಾದರೆ ಅದನ್ನ ನೋಡ್ಬೇಕಾಗ್ತದೆ ಇಲ್ಲವಾದರೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅನ್ನೋದಾದ್ರೆ ನೀವು ಸುಲಭವಾಗಿ ಸರಳವಾಗಿ ನೀವು ಕಸ್ತೂರಿ ಜಾಲಿ ಗೊತ್ತಲ್ವಾ ಕಸ್ತೂರಿ ಜಾಲಿ ಗಿಡ ನಿಮ್ ಕಡೆ ನರಸೀಪುರದ ಕಡೆ ತುಂಬಾ ಸಿಗುತ್ತೆ ಆ ಎಳಂದೂರು ಅಂಬಳಿಗೆ ಹೋಗೋ ರೋಡಲ್ಲಿ ತುಂಬಾ ಕಸ್ತೂರಿ ಜಾಲಿ ಗಿಡ ಸಿಗುತ್ತೆ ಕಸ್ತೂರಿ ಜಾಲಿ ಮತ್ತೆ ಕರಿ ಹುಮ್ಮತ್ತಿ ಗಿಡ ಇವೆರಡನ್ನು ಕಿತ್ಕೊಳ್ಳಿ ಕಿತ್ಕೊಂಡು ತುಂಟುಂಟಾಗಿ ಕೇಳಿಸ್ಕೊಳ್ಳಿ ತಾವು ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರಿ ಹುಮ್ಮತ್ತಿ ಮತ್ತೆ ಕಸ್ತೂರಿ ಜಾಲಿ ಇವೆರಡನ್ನು ಕಿತ್ಕೊಂಡು ತುಂಟುಂಡಾಗಿ ಕತ್ತರಿಸ್ಕೊಬಿಟ್ಟು ಒಂದು 1/4 ಕೆಜಿಯಷ್ಟು ಸಂಗ್ರಹ ಮಾಡಿಟ್ಕೊಳ್ಳಿ ಎರಡು ಸಮಭಾಗ ತೆಗೆದುಕೊಂಡು ಏನ್ ಮಾಡಿ ಗೊತ್ತಾ ಎಳ್ಳೆಣ್ಣೆ ಶುದ್ಧ ಎಳ್ಳೆಣ್ಣೆ ಕರಿ ಎಳ್ಳೆಣ್ಣೆ ಅದನ್ನ ತೆಗೆದುಕೊಂಡು 1/2 ಲೀಟ್ರಷ್ಟು ಕಬ್ಬಡನ್ ಬಾಣಲಿ ಚೆನ್ನಾಗಿ ಕುದಿಸ್ತಾ ಬನ್ನಿ ಆ ನೊರೆ ಹಾರಿ ಆ ಸಂಪೂರ್ಣವಾಗಿ ಎಣ್ಣೆ ಪಕ್ವತೆ ಆದ್ಮೇಲೆ ಯಾವ ಭಾಗದಿಂದ ನೋವು ಬರ್ತಾ ಇದೆಯೇ ಬೆನ್ನಿನಿಂದ ಎಳ್ತಾ ಬರ್ತಾ ಇದೆಯಾ ಅಥವಾ ಕಾಲುಗಳಿಂದ ಎಳ್ತಾ ಬರ್ತಾ ಇದೆಯಾ ಇದನ್ನೆಲ್ಲ ನೋಡ್ಕೊಂಡು ಅಂದ್ರೆ ಪಾದದಿಂದ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೊಳ್ತಾ ಬನ್ನಿ ಅಭ್ಯಂಗನ ಮಾಡ್ಕೊಳ್ತಾ ಬನ್ನಿ ಬಹುತೇಕ ನಿಮಗೆ 80% ಅದರಲ್ಲೇ ನೋವು ಕಡಿಮೆ ಆಗಿರುತ್ತೆ ಅಥವಾ ಬೇರೆ ಕಾರಣದಿಂದ ಆಗಿದ್ರೆ ಸ್ವಲ್ಪ ಒಂದ್ಸಾರಿ 2 ಸಾರಿ ನಿಮ್ಮನ್ನ ನೋಡಿ ಅದರ ಸೂಕ್ತವಾದಂತಹ ಪರಿಹಾರಗಳನ್ನ ಸೂಚಿಸಬಹುದು ಇದನ್ನ ಮಾಡ್ಕೊಳ್ತಾ ಇರಿ ಸಾಧ್ಯವಾದಷ್ಟು ತೂಕ ಏನಾದರೂ ಜಾಸ್ತಿ ಇದೆ ಅಂದ್ರೆ ಎಷ್ಟಕ್ಕಿದೆ ಅಂದ್ರೆ ನೀರನ್ನ ಯಥೇಚ್ಛ ಕುಡಿತಾ ಬನ್ನಿ ಮತ್ತೆ ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿನ್ನಿ ಹಣ್ಣು ತರಕಾರಿಗಳನ್ನ ಟ್ರೈ ಮಾಡ್ತೀನಿ ನೂರಕ್ಕೆ 100% ಏನಂದ್ರೆ ನಾವು ಏನಂತ ಹೇಳ್ತೀವಿ ಗೊತ್ತಾ ಔಷಧಗಳನ್ನ ನೀವು ಕೇಳ್ತಾ ಇದ್ರೆ ಹೇಳ್ಬಿಡ್ಬೋದು ಆದರೆ ನಿಮ್ಮ ದೇಹ ವಾತ ಪ್ರಕೃತಿಯ ಪಿತ್ತನ ಕಫನ ಅಂತ ಗುರುತಿಸ್ಕೊಂಡಿದ್ರೆ ಮಾತ್ರ ನಾವು 100-100ರಷ್ಟು ನಿಖರವಾಗಿ ಹೇಳ್ಬೋದು ಇಲ್ಲಾಂದ್ರೆ ನೀವು ಹೇಳಿದ ಆಧಾರದ ಮೇಲೆ ಹೇಳಿರ್ತೀವಿ ಅದು ಫಲಪ್ರದ ಆಗತ್ತೆ ಅಂತ ನನಗೂ ನಂಬಿಕೆ ಇಲ್ಲ ಆದರೂ ಒಂದ್ಸರಿ ಪ್ರಯತ್ನ ಮಾಡಿ ಜೊತೆಗೆ ಏನು ಗೊತ್ತಾ ಮುಖ್ಯವಾಗಿ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಲಿಕ್ಕೆ ಕಾರಣ ಏನಂದ್ರೆ ಅದರಿಂದ ಯಾವುದೇ ತರದ ಅಡ್ಡ ಪರಿಣಾಮಗಳಾಗುವುದಿಲ್ಲ ನಿಮಗೆ ಒಂದು ಔಷಧ ಹೇಳಿದ್ರೆ ಬೇರೆ ರೀತಿಯಾದ್ರೂ ಒಂದು ರೀತಿ ಉಪಯೋಗ ಆಗಿರುತ್ತೆ ಅದನ್ನ ನಂಬಿಕೊಂಡು ಈ ಇದನ್ನ ನಾನು ಹೇಳಿದ್ದನ್ನ ಆಚರಣೆ ಮಾಡಿ ನಿಮಗೆ ಆಯುರ್ವೇದನೇ ಹಾಗೆ ಆಯುರ್ವೇದ ಯಾರಿಗೂ ಮೋಸ ಮಾಡುವುದಿಲ್ಲ ಯಾರಿಗೂ ಅನ್ಯಾಯ ಆಗುವಂತದ್ದಿಲ್ಲ ಏನಂದ್ರೆ ಕೊಡುವಾತ ತೆಗೆದುಕೊಳ್ಳುವಾತ ಅವರಿಗೆ ಇಬ್ಬರಿಗೂ ಗೊತ್ತಿಲ್ಲ ಅಂದಾಗ ಏನಾಗ್ತದೆ ಕೆಲವೊಂದೊಂದ್ಸರಿ ಮೋಸ ಹೋಗ್ಬೋದಷ್ಟೇ ಆದರೆ ಇದರಿಂದ ಗಿಡದಿಂದ ಮೋಸ ಯಾರಿಗೂ ಆಗುದಿಲ್ಲ ಒಳ್ಳೇದಾಗಲಿ ಧನ್ಯವಾದ ವಿಜಯ್ ಅವರೇ ಕರೆ ಮಾಡಿದ್ದಕ್ಕೆ ಗುರುಜಿ ಇಂದು ಸಂಧಿವಾತ ರೋಗ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ಪ್ರಮುಖವಾಗಿ ಬಳಸುವಂತಹ ಶಬ್ದ ಆಗಿದೆ ಹಾಗಾಗಿ ಈ ಒಂದು ನೋವಿಗೆ ಆಯುರ್ವೇದದಲ್ಲಿ ವ್ಯಾಯಾಮ ಮತ್ತು ನಾಟ್ಯ ಔಷಧಿಗಳು ತುಂಬಾನೇ ಇದೆ ಹಾಗಾಗಿ ದೇಹದ ಅಂಗಾಂಗಗಳಲ್ಲಿ ಉಂಟಾಗುವಂತಹ ನೋವನ್ನ ನಿವಾರಿಸ್ಕೊಳ್ಳೋದಿಕ್ಕೆ ಸರಳವಾಗಿ ಯಾವ ರೀತಿಯ ಒಂದು ಔಷಧವನ್ನ ನಾವು ಉಪಯೋಗಿಸ್ಕೊಳ್ಬಹುದು ಮುಖ್ಯವಾಗಿ ನಾವು ನೋವುಗಳಿಗೆ ಅಂತಾನೆ
ನೋವು ನಿವಾರಕವಾಗಿ ಕೆಲಸ ಮಾಡತಕ್ಕಂತ ಪಲ್ಯಗಳನ್ನು ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಳಬಹುದು ಯಾವುದಂತೀರಾ ನಾವು ಈಗಾಗಲೇ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಮತ್ತೆ ಸ್ಟೇಟ್ ಚಾನೆಲ್ಗಳಲ್ಲೆಲ್ಲ ಸಾಕಷ್ಟು ಗಿಡಗಳನ್ನೇ ತೋರಿಸಿ ಈ ಒಂದು ಗಿಡದ ಚಿಕಿತ್ಸೆಯನ್ನು ಹೇಳಿದ್ದೇವೆ ಹಾಗಾಗಿ ಕುಪ್ಪಿ ಗಿಡ ಅಂತ ಉಪ್ಪಿ ಗಿಡ ಅಂತ ಉಪ್ಪಿಮುಳ್ಳು ವಾತ ಸಂಜೀವಿನಿ ಅಂತ ವಾತ ಸಂಜೀವಿನಿ ಗಿಡ ಮತ್ತೆ ಎಲ್ಲೆಲ್ಲಿ ಪೊದೆಯಾಗಿ ಗುರುಜಿ ಕರೆಯನ್ನು ಸ್ವೀಕರಿಸಬಿಡೋಣ ನಮಸ್ಕಾರ ಹಲೋ ನಮಸ್ಕಾರ ಸರ್ ನಾನು ಪ್ರಭಾಕರ್ ಅಂತ ಮಂಡ್ಯ ಕಾಲೇಜಿನಿಂದ ಮಾತಾಡ್ತಿದ್ದೆ ಓಕೆ ಸರ್ ಗುರುಜಿ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದ್ರು ಗುರುಜಿ ಹೇಳಿ ಸರ್ ನಮಸ್ತೆ ನಮಸ್ಕಾರ ಹೇಳಿ ಒಂದು ಸ್ವಲ್ಪ ಎತ್ತರವಾಗಿ ಮಾತಾಡಿ ಧ್ವನಿ ನಮಸ್ಕಾರ ಹೇಳಿ ನಿಮ್ಮ ನಾನು ನಿಮ್ಮ ಕಾರ್ಯಕ್ರಮಗಳನ್ನ ಸಾಮಾನ್ಯವಾಗಿ ಪತ್ತೆ ನೋಡ್ತಾ ಇರ್ತೀನಿ ಬಹಳ ಬಹಳ ಒಳ್ಳೆ ಕೆಲಸ ಕೊಡ್ತಾ ಇರ್ತೀನಿ ಬಹಳ ಖುಷಿ ಆಗುತ್ತೆ ನನ್ನ ಸಮಸ್ಯೆ ಏನಂತ ಹೇಳಿದ್ರೆ ರಾತ್ರಿ ಹೊತ್ತಿನಲ್ಲಿ ಮಲಗಿದ್ದಾಗ ನಂತರ ಹೆಚ್ಚಾಗುತ್ತೆ ಕೈ ಕಾಲು ನೀಡಿದಾಗ ಮುಗಿದಾಗ ಇದು ಮಕ್ಕಳ ಕ್ಯಾಚ್ ಅಂತ ಹೇಳ್ತೀವಲ್ಲ ಮಕ್ಕಳ ಕ್ಯಾಚ್ ನಾವು ನಾಯಿ ತಳತಾಡ್ತಾರೆ ಹೇಳ್ಬೇಕಂದ್ರೆ ಮಕ್ಕಳ ಕ್ಯಾಚ್ ಆಗುತ್ತೆ ಅದು ಸುಮಾರು ಒಂದು ನಿಮಿಷ ಐದು ನಿಮಿಷ ತುಂಬಾ ಪೇನ್ ಕೊಡುತ್ತೆ ಕೈ ಆಗ್ಲಿ ಮೂಳೆ ಆಗ್ಲಿ ಮಾಂಸ ಆಗ್ಲಿ ಕೈ ಕಾಲು ಯಾವುದೇ ಆಗ್ಲಿ ಅದನ್ನ ಸ್ವಲ್ಪ ಟೈಟ್ ಮಾಡಿದಾಗ ಒಂದು ಎರಡು ನಿಮಿಷ ನಮಗೆ ಮಕ್ಕಳ ಕ್ಯಾಚ್ ಆಗುತ್ತೆ ಸರಿ ನನಗೆ ಯಾರೋ ಬಾಳೆ ತಿಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನಾನು ಸುಮಾರು ಒಂದು ವಾರ ಎಂಟು ದಿವಸ ಕಟ್ಮಾಯನ್ ತಿಂತಾ ಇದ್ರೆ ಸ್ವಲ್ಪ ನೋವು ಕಡಿಮೆ ಆಗಿದೆ ಆತರ ಬಾಳೆಹಣ್ಣು ಕಂಟಿನ್ಯೂ ಮಾಡಬಹುದು ಅಥವಾ ದೇವರೇನು ಇಲ್ಲ ಬಾಳೆಹಣ್ಣು ಅಂತಂದ್ರೆ ನೋವು ನಿವಾರಕ ಅಲ್ಲ ಅದು ಏನಾಗುತ್ತೆ ಗೊತ್ತಾ ನಿಮಗೆ ಗ್ಯಾಸ್ಟ್ರಿಕ್ ಇಂದ ಆಗಿರುತ್ತೆ ಗ್ಯಾಸ್ಟ್ರಿಕ್ ಇದ್ದಾಗಲೂ ಕೂಡ ದೇಹದ ಅಂಗಾಂಗಗಳೆಲ್ಲ ನೋವು ಬರುತ್ತೆ ಅದರಿಂದ ಪಚ್ಚಬಾಳೆಹಣ್ಣು ತಿನ್ನೋದ್ರಿಂದ ಏನಾಗ್ತದೆ ಮಲವಿಸರ್ಜನೆ ಸುಲಭವಾಗಿ ಆಗೋಗುತ್ತೆ ಯಾರಿಗೆ ಮಲವಿಸರ್ಜನೆ ಸುಲಭವಾಗಿ ಆಗುತ್ತೋ ಅವರಿಗೆ ಶೇಕಡ 60% ತನಗೆ ತಾನಾಗೆ ನೋವು ಕಡಿಮೆ ಆಗೋಗ್ತದೆ ಒಂದು ದಿವಸ ಮಲೆ ತಂಗಿದರೆ ಒಂದು ತಿಂಗಳು ದೇಹ ನೋವು ಬರುತ್ತೆ ನೋಡಿ ಅಂದಾಗ ಮಲಮೂತ್ರಗಳು ಸರಿಯಾಗಿ ವಿಸರ್ಜನೆ ಅದರಲ್ಲೂ ಸೂರ್ಯ ಉದಯ ಆಗುವ ಮುಂಚಿತವಾಗಿನೇ ನಾವು ಮಲಮೂತ್ರಾದಿಗಳನ್ನ ಮುಗಿಸ್ಬೇಕಾಗ್ತದೆ ಹಾಗಾಗಿ ನಿಮಗೆ ಇದೊಂದು ಸುಲಭವಾದದ್ದು ಏನು ಅಂತ ತೊಂದರೆ ಇಲ್ಲ ಜೊತೆಗೆ ದಾಳಿಂಬೆಹಣ್ಣನ್ನ ತಿನ್ನೋದ್ರಿಂದ ಕೂಡ ನೋವು ಕಡಿಮೆ ಆಗ್ತದೆ ಜೊತೆಗೆ ನೀವು ಗರ್ಕೆವಲ್ಲಿನ ರಸವನ್ನ ಪ್ರತಿನಿತ್ಯ ಅಂದ್ರೆ ಉಷ್ಣತೆಯಿಂದ ಕೂಡಿರುತ್ತೆ ಇದು ಗರ್ಕೆವಲ್ಲಿನ ರಸವನ್ನ ಪ್ರತಿನಿತ್ಯ 10 ml ರಸ ಬೆಲ್ಲ ಹಾಕಿಕೊಂಡು ಜ್ಯೂಸ್ ಮಾಡ್ಕೊ ಕುಡಿಯೋದ್ರಿಂದನೂ ಹೋಗುತ್ತೆ ಮತ್ತೆ ನಿಮ್ಮ ಅಕ್ಕಪಕ್ಕ ಕಾವೇರಿ ನಗರ ಸುತ್ತಮುತ್ತ ಹೊರವಲಯದಲ್ಲೆಲ್ಲ ನಮ್ಮ ಮಂಡ್ಯದಲ್ಲಿ ಅತಿ ಹೆಚ್ಚು ಸಿಗುವಂತದ್ದು ಇಸಗ್ಲಿ ಗಿಡ ಇಸಗ್ಲಿ ಗಿಡದ ಸೊಪ್ಪನ್ನ ತಂದು ಪಲ್ಯ ಮಾಡಿಕೊಂಡು ತರಕಾರಿಯಂತೆ ತರಕಾರಿ ಜೊತೆನಲ್ಲೇ ಸೊಪ್ಪಸಾರು ಬಸ್ಸಾರು ತೆಗೆದುಕೊಳ್ಳುವುದರಿಂದ ಬಹುತೇಕ ನಮ್ಮ ದೇಹದಲ್ಲಿ ಇರುವಂತ ಅಂಗಾಂಗದ ನೋವುಗಳನ್ನೆಲ್ಲ ಸಂಪೂರ್ಣವಾಗಿ ವಾಸ ಮಾಡಬಹುದು ಜೊತೆಗೆ ಇದರಿಂದ ರಕ್ತ ಶುದ್ಧಿ ಆಗ್ತದೆ ಏನು ಮಲಬದ್ಧತೆಯಿಂದ ಉಂಟಾದಂತಹ ಟಾಕ್ಸಿಜನ್ಸ್ ಅಂದ್ರೆ ಹೊಟ್ಟೆನಲ್ಲಿ ಅಶುದ್ಧವಾಯು ಸೇರಿಕೊಂಡಿರುತ್ತೆ ಅಂಡವಾಯು ಅಂತ ಕರೆಯುವಂಥದ್ದು ಆ ಅಂಡವಾಯು ಹೋದ್ರೆ ದೇಹದಲ್ಲಿ ಜೋಮ್ ಬರುವುದಿಲ್ಲ ಮತ್ತೆ ಎದ್ದೇಳುವಾಗ ಬೆಳಗ್ಗೆ ಎದ್ದೇಳುವಾಗ ಆ ನೋವು ಆಯಾಸ ಮಲಗಿರ್ಬೇಕು ನಾನು ಎದ್ದೇಳಬಾರದು ಇನ್ನೊಂದಷ್ಟು ಮಲಗಿರ್ಬೇಕು ಅನ್ನೋ ಜಡತ್ವ ಇರುತ್ತಲ್ಲ ಅದು ಸುಲಭವಾಗಿ ಹೊರಟಾಗುತ್ತೆ ಇದನ್ನ ಸಾಧ್ಯವಾದ್ರೆ ನಿಮ್ಮ ಅಕ್ಕಪಕ್ಕ ಅಲ್ಲೆಲ್ಲ ಇಸಗ್ಲೆ ಪೊದೆ ಸಿಗುತ್ತೆ ಅದು ಮುಳ್ಳಿರುತ್ತೆ ಆ ಎಲೆಗಳನ್ನು ಉಪಯೋಗಿಸಿ ಬಹಳಷ್ಟು ಒಳ್ಳೇದಾಗುತ್ತೆ ತಮಗೆ ಒಳ್ಳೇದಾಗ್ಲಿ ಗುರುಜಿ ಇವಾಗ ನಾವು ಮಾತನಾಡ್ತಾ ಇದ್ವಿ ಸಂಧಿವಾತ ರೋಗ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂತಹ ಒಂದು ಶಬ್ದ ಆಗಿದೆ ಅಂತ ಈ ಒಂದು ನೋವಿಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಔಷಧಿ ಇದೆ ಒಂದನೇದಾಗಿ ಔಷಧ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಔಷಧಗಳನ್ನ ಬಳಸ್ಕೊಳ್ತಾ ಇಲ್ಲ ಅನ್ನೋದು ನನ್ನ ನೋವು ನಾನು 25 ವರ್ಷದಿಂದನೂ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಹಳ್ಳಿ ಹಳ್ಳಿಗೂ ಹೋಗಿದ್ದೇವೆ ನಮ್ಮನ್ನ ನೋಡದಿರತಕ್ಕಂತ ಹಳ್ಳಿಗಳು ಇಲ್ಲ ಬಹುತೇಕ ಕೆಲವರಿಗೆ ನಾನು ಹೇಳ್ತಾ ಇರತಕ್ಕಂಥದ್ದು ಏನಂದ್ರೆ ಅವರವರದೇ ಆದಂತ ತಾಪತ್ರೆಗಳಿರುತ್ತೆ ಹೌದು ಏನಂದ್ರೆ ಹಿಂದೆ ಇರುತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಂದು ಗುರವೇ ನಮಃ ಇಂದು ಗುರು ಏನ್ ಮಹ ಅಂತ ಅಂದ್ರೆ ಆ ರೀತಿ ಸಮಸ್ಯೆ ಆಗೋಗಿದೆ ಹಲೋ ಹಲೋ ನಮಸ್ತೆ ಮೇಡಮ್ ಹಲೋ ಮೇಡಮ್ ನಾನು ಮದ್ದೂರಿಂದ ಸತ್ಯಪ್ರಣ ಅಂತ ಮಾತಾಡೋದು ನಮಸ್ತೆ ಮೇಡಮ್ ಗುರುಜಿ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದ್ರು ಗುರುಜಿ ಜೊತೆ ಹೇಳಿ ನಮಸ್ಕಾರ ಅಮ್ಮ ಒಂದ್ ಸ್ವಲ್ಪ ಎತ್ತರವಾಗಿ ಮಾತನಾಡಿ ಸ್ಪಷ್ಟವಾಗಿ ನಿಮಗೆ ಏನು ಸಮಸ್ಯೆ ಇದೆ ಅದನ್ನ ಹೇಳಿ ಹಲೋ ನಮಸ್ಕಾರ ಹೇಳಿ ಸ್ವಲ್ಪ ಎತ್ತರವಾದ ಧ್ವನಿಯಿಂದ ಮಾತನಾಡಿ ಜೊತೆಗೆ ನಿಮ್ಮ ಸಮಸ್ಯೆನ
ಎಳೆ ಎಳೆಯಾಗಿ ಬಿಡಿಸಿ ಏನ್ ಸಮಸ್ಯೆ ಇದೆ ಅದನ್ನ ಎತ್ತರವಾಗಿ ಹೇಳಿಮ್ಮ, ಧ್ವನಿ ಎತ್ತರವಾಗಿ ಬರಲಿ. ನನ್ನ ತಾಯಿಗೆ ನನ್ನ ತಾಯಿಗೆ ಸರ್ ಅವ್ರಿಗೆ ಬೆಳಗಿನ ಜಾವ ಎತ್ತಕ್ಷಣ ಹಾಕೋಗ್ತಾರೆ, ಹಾಕೋಗ್ಬೇಕಾದ್ರೆ ನೀವು ಹಾಕ್ಮಾಡಕ್ಕಾಗಲ್ಲ. ಮತ್ತೆ ಅವರು ತುಂಬಾ ಅದೇ ಹಾಲುಗೆಡ್ಡೆ ತರ ಐಟಮ್ಸ್ ಉಪಯೋಗಿಸ್ತಾರೆ, ಅದಕ್ಕೆ ಅದನ್ನ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ. ಏನ್ ಭಾಗ ನೋವು ಬರ್ತಾ ಇದೆ? ಕಾಲು ಕೈ ಹಿಡ್ಕೊಂಡಾಗ ಆಗುತ್ತೆ. ಒಂದು ಹಿಂದೆ ಹೇಳ್ತಾ ಇದ್ರೆ ಹಳ್ಳಿಗಳಲ್ಲಿ ವಾಯ ಅಂತ, ಅದು ವಾತ ರೋಗದಿಂದ ನರಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಗಾಳಿ ಅಧಿಕವಾಗಿ ತುಂಬಿಕೊಂಡಿರುತ್ತೆ ನರಗಳಲ್ಲಿ, ಅದಕ್ಕೆ ತೈಲಾಭ್ಯಂಗನ ಮಾಡ್ಕೊಳ್ಳುವುದರಿಂದನೇ ಹೋಗುತ್ತೆ ಇದು ಸಮಸ್ಯೆ. ಜೊತೆಗೆ ಏನು ಗೊತ್ತಾ, ವಾಕಿಂಗ್ ಯಾವ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅಗತ್ಯತೆನೇ ಇಲ್ಲ, ವಾಕಿಂಗ್ ಮಾಡುವಂತ ಅಗತ್ಯತೆ ಇಲ್ಲ. ಮಲಕ್ಕೊಂಡು ಎರಡು ಕಾಲನ್ನ ಮೇಲಕ್ಕೆ ಬರೋ ರೀತಿಯಲ್ಲಿ ಅಭ್ಯಂಜನ ಮಾಡ್ತಾ ಒಂದು ಅರ್ಧ ಗಂಟೆ ಅಭ್ಯಂಜನ ಮಾಡಿಕೊಂಡು ಎರಡು ಕಾಲನ್ನ ಮೇಲಕ್ಕೆ ಎತ್ತತಾ ಬಂದಲಿ, ಸಂಪೂರ್ಣವಾಗಿ ಈ ಸಮಸ್ಯೆ ನಿವಾರಣೆ ಆಗ್ತದೆ. ಏನ್ ಗೊತ್ತಾ, ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕಾಲು ನಡೀತಾ ಇರುತ್ತೆ, ಒಂದಲ್ಲ ಒಂದ್ ರೀತಿ ನಾವು ಪಾದಗಳನ್ನ ಕೆಳಗಡೆನೆ ಇಟ್ಟು ಕೆಲಸ ಮಾಡ್ತಾ ಇರ್ತೀವಿ. 10 ನಿಮಿಷದನಾದ್ರೂ ದಿನದಲ್ಲಿ ಎಲ್ಲಾ ವ್ಯಕ್ತಿಗಳನ್ನ ನೋಡ್ತಾ ಇದೀವಿ, ಎಲ್ಲರೂ ವಾಕ್ ಮಾಡಿ. ಮತ್ತೆ ದುರಂತ ಏನಂದ್ರೆ, ನಾನ್ ನೋಡಿದ್ದು ಮಂಡ್ಯದಲ್ಲಿ ಈ ಪಾರ್ಕ್ ಗಳಲ್ಲಿ ಕೆಟ್ಟದಾಗಿ ಹಿಮ್ಮುಖವಾಗಿ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ದೊಡ್ಡ ದುರಭ್ಯಾಸ. ಅದು ಈ ಡ್ರಿಂಕ್ಸ್ ಮಾಡ್ತಾರಲ್ಲ, ಮತ್ತೆ ಅನ್ಸುಪಾನ್ ಪಾರಕ್ ಆಗ್ತಾರಲ್ಲ, ಅದಕ್ಕಿಂತ ದೊಡ್ಡ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಹಿಮ್ಮುಖವಾಗಿ ನಡೆಯುವಂತ ಅದು. ಅದು ಬೆರಗು ಮಲ್ಲಾಗ್ರೆ ಬರುತ್ತೆ ಕೆಲವರಿಗೆಲ್ಲ ಆ ರೀತಿ ನಡೆಯೋದ್ರಿಂದ. ಎಷ್ಟು ದುರಂತ ಅಂದ್ರೆ, ಮುಂದಕ್ಕೆ ಹೋಗ್ಬೇಕು ವ್ಯಕ್ತಿಗಳು, ಮತ್ತೆ ನಡಿಲೇಬಾರದು ಅಂತ ನಾವ್ ಹೇಳ್ತಕ್ಕಂಥದ್ದು. ಆಯುರ್ವೇದ ಯೋಗ ಪದ್ಧತಿನಲ್ಲಿ ವಾಕಿಂಗ್ ಅನ್ನೋದು ನಿಷಿದ್ಧ. ವಾಕಿಂಗ್ ಅನ್ನೋದೇ ಅಲ್ಲ, ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಮತ್ತೆ ಚುಂಚನಗಿರಿಗೆ ಈಗೆಲ್ಲ ನಡ್ಕೊಂಡೋಗಿ ಬರ್ತಾರೆ, ಅವ್ರಿಗೆಲ್ಲ ವ್ಯಾಧಿ ಇಲ್ಲ ಅಂತಲ್ಲ. ನಾವು ಮಲಗಿಕೊಂಡೇ ವ್ಯಾಯಾಮಗಳನ್ನ ಮಾಡಬೇಕು. ದೇಹಕ್ಕೆ ಯಾವ ಭಾಗದಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಆ ಸಮಸ್ಯೆಗೆ ತಕ್ಕಂತ ವ್ಯಾಯಾಮಗಳ ಮೂಲಕ ನಾವು ಮಾಡ್ಕೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ಪಾದಗಳನ್ನ ಆಕಾಶ ನೋಡುವಂತೆ ಮಲ್ಕೊಂಡು ಮೇಲಕ್ಕೆ ಎತ್ತತಾ ಬರಲಿ. ಸೊಂಟ ನೋವು ಆಗ್ಬೋದು, ಎಳತ, ಮತ್ತೆ ಆ ತೊಡೆಗಳಲ್ಲಿ ಊತ ಇರತಕ್ಕಂಥದ್ದಾಗ್ಬೋದು. ನೋಡಿ, ಒಂದು ವಾರ ಮಾಡ್ತಾ ಬರಲಿ ವ್ಯಕ್ತಿಗಳು ಇದ್ರ ರೀತಿನಲ್ಲಿ, 10 ನಿಮಿಷ ಎರಡು ಪಾದಗಳು ಮೇಲಕ್ಕಾಗಿ ಕೈಗಳು ಮೇಲಕ್ಕೆ ಬರಲಿ, ಅದರಿಂದನೇ ರಕ್ತದೊತ್ತಡ, ಮತ್ತೆ ಅಧಿಕವಾದಂತ ಅಂಡವಾಯು, ಬೆನ್ನು ನೋವು, ಮತ್ತೆ ವೆರಿಕೋಸ್ ವೇನ್ ಹತೋಟಿಗೆ ಬರುತ್ತೆ. ನಾವು ಕೀಲು ನೋವುಗಳಿಗೆ ಜೊತೆಗೆ ಕತ್ತಿನ ನೋವಿಗೆ ಬೆರಟಾ ಕೊಡ್ತೀವಿ. ಕತ್ತಿನ ಹಿಂಭಾಗಕ್ಕೆ ಏನಂದ್ರೆ ಒಂದು ಸೇರನ್ನ ಇಟ್ಕೋಬಿಟ್ಟು ದಿಂಬು ತಲೆಗೆ ಹಾಕ್ಬಾರ್ದು, ಕತ್ತಿನ ಹಿಂಭಾಗದಲ್ಲಿ ಸೇರ್ ಇಟ್ಕೋಬಿಟ್ಟು ಎರಡು ಕಾಲನ್ನ ಮೇಲಕ್ಕೆತ್ತೇ ಇದ್ದಾಗೇನೆ ಸಂಪೂರ್ಣವಾಗಿ ಆ ನೋವು ಹೊರಟೋಗುತ್ತೆ. ಅದನ್ನ ಮಾಡ್ಕೊಳ್ಳೋದಿಲ್ಲ, ಸುಲಭವಾಗಿ ಹೋಗುತ್ತಮ್ಮ. ಎಳ್ಳೆಣ್ಣೆ ಇದ್ರೆ ಮಸಾಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೆಲವು ತೈಲಗಳು ಸಿಗ್ತದೆ ಆಯುರ್ವೇದ ಶಾಪ್ಗಳಲ್ಲಿ, ಇಲ್ಲದಿದ್ದರೆ ನಮ್ಮಲ್ಲೂ ಕೂಡ ಬಹಳಷ್ಟು ನೋವು ನಿವಾರಕ ಔಷಧಗಳು, ಪೌಡರ್ಗಳು, ಚೂರ್ಣಗಳೆಲ್ಲ ಸಿಗುತ್ತೆ. ಒಂದ್ಸರಿ ಅವ್ರನ್ನ ನೋಡೋಣ, ಇಲ್ಲವಾದರೆ ನೀವೇ ಮನೆಯಲ್ಲಿ ಹಲವಾರು ತರದ ಔಷಧಗಳು ಮಾಡ್ಕೊಳ್ಬಹುದು. ಸಾಧ್ಯವಾದರೆ ವಾಕಿಂಗ್ ನಿಲ್ಲಿಸಿ ವ್ಯಾಯಾಮಗಳನ್ನ ಆರಂಭಿಸಿ, ಸುಲಭವಾಗಿ ಹೊರಟಾಗುತ್ತೆ ಅವರಿಗೆ. ಒಳ್ಳೇದಾಗ್ಲಮ್ಮ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜೀಗ, ನಾವು ಸಂಧಿವಾತದ ಬಗ್ಗೆ ಮಾತನಾಡ್ತಾ ಇದ್ವಿ, ಅದಕ್ಕೆ ಯಾವ ರೀತಿಯ ಒಂದು ಔಷಧಿಯನ್ನ? ಇವರಿಗೆ ನರಗಳಲ್ಲಿ ಒಂದು ರಕ್ತ ಪರಿಚಲನೆ ಆಗ್ತಾ ಇಲ್ಲ, ಎರಡನೇದಾಗಿ ಸೊಂಟದ ಕೆಳಭಾಗ ಈ ವಯಸ್ಸಾಗ್ತಾ ಅಂದ್ರೆ 50 ವರ್ಷ 40 ವರ್ಷ ಆಗಿದೆ ಅಂದಾಗ ನಾವು ಏನ್ ಮಾಡ್ಬೇಕಂತಂದ್ರೆ ಹೊಟ್ಟೆನ ಶುದ್ಧವಾಗಿ ಇಟ್ಕೊಳ್ಬೇಕು. ನಾವು ಹೊಟ್ಟೆನ ಶುದ್ಧವಾಗಿ ಇಟ್ಕೊಳ್ದೆ ಹೋದ್ರೆ ಎಲ್ಲ ಕೆಡತ್ತೆ. ಏನಂದ್ರೆ ಹೊಟ್ಟೆ ನೀ ಬಂದ್ರೆ ನಾ ಕೆಟ್ಟೆ ಅಂತ, ಹೊಟ್ಟೆ ಕೆಡ್ಸ್ಕೊಳ್ಳೋದ್ರಿಂದನೇ ಎಲ್ಲ ಕೆಟ್ಟೋಗುತ್ತೆ. ನೋಡಿ, ಕೈ ಕಾಲುಗಳ ನೋವು ಬರುತ್ತೆ, ಅಂದ್ರೆ ಪಾದಗಳು, ಮತ್ತೆ ತೊಡೆಗಳು, ಮತ್ತೆ ಸೊಂಟ ನೋವು ಬರ್ತಾ ಇದೆ ಅಂದ್ರೆ, ಎದೆ ನೋವು ಬರ್ತಾ ಇದೆ ಅಂದ್ರೆ, ಇದಕ್ಕೆ ಬಾಯೇ ಕಾರಣ. ಹೌದು, ಬಾಯಲ್ಲಿ ಏನೇನ್ ಕೆಟ್ಟ ಪದಾರ್ಥಗಳನ್ನ ದೇಹಕ್ಕೆ ಬೇಡವಾದದ್ದನ್ನ ತಿಂತಾ ಬರ್ತೀವೋ ಅದರಿಂದ ಹೊಟ್ಟೆ ಕೆಟ್ಟ ಹೋಗುತ್ತೆ. ಹೊಟ್ಟೆ ಕೆಟ್ಟು ಅಶುದ್ಧವಾದ್ರೆ, ಹೊಟ್ಟೆ ಅಜೀರ್ಣ ಆದ್ರೆ ಬಹುತೇಕ ನಮ್ಮ ನೋವುಗಳು ಜಾಸ್ತಿ ಆಗ್ತದೆ. ಮತ್ತೆ ತಲೆನೋವು ಬರುವಂತದ್ದು, ವಿಪರೀತ ತಲೆನೋವು. ನಾವು ಈಗ ಇವತ್ತು ತಾನೇ ಒಬ್ಬರು ಪೇಷಂಟ್ ಬಂದಿದ್ದಾರೆ, 1 ಲಕ್ಷ ಖರ್ಚು ಮಾಡಿದ್ದಾರೆ ಬರೀ ತಲೆನೋವಿಗೆ. ಅವರಿಗೆ ಒಂದು ನರ ಇದೆ ಇಷ್ಟೇ, ನೀವು ತಲೆನೋವು ನೆನಪಲ್ಲಿ ಇಟ್ಕೋಬಿಡಿ. ಈ ನರ ನೋಡಿ, ಇಲ್ಲಿ ಇಟ್ಕೊಡ್, ಇಲ್ಲೆಲ್ಲಾದ್ರೂ ಇಟ್ಕೊಳ್ರಿ, ನಿಮಗೆ ನೋವು ಬರಲ್ಲ. ಈಗ ಇಟ್ಕೊಂಡು ತಲೆನೋವು ಬಂದಾಗ 1 ನಿಮಿಷ ಈಗ ಅವಕ್ಕೆ ಇಟ್ಕೊಳ್ರಿ, ಒತ್ತಿಡ್ಕೊಳ್ರಿ, ಇಲ್ಲಿ ಪ್ರೆಜರ್ ಕೊಡ್ರಿ, ಹೆಬ್ಬೆರಳಿನ ಕೊನೆಯ ಗಿಣ್ಣಿನ ಕೆಳಭಾಗದಲ್ಲಿ ಜಸ್ಟ್ ಈಗ ಒತ್ತಿಡ್ಕೊಳ್ಳೋದ್ರಿಂದ ತುಂಬಾ ನೋವು ಬರುತ್ತೆ. ಎಷ್ಟು ನೋವು ಅಂದ್ರೆ,
ನೀವು ಊಹೆ ಮಾಡ್ಕೊಳಕ್ಕು ಒಂದು ಕಟಿಂಗ್ ಪ್ಲೇಯರ್ ಅಲ್ಲಿ ಹಿಡಿದಾಗ ಒಂದು ಇಕ್ಕಳದಲ್ಲಿ ಹಿಡ್ಕೊಂಡಾಗ ಯಾವ ರೀತಿ ನೋವು ಬರುತ್ತೋ ಅಷ್ಟು ನೋವು ಬರುತ್ತೆ. ತಲೆನೋವು ಬಂದಿದೆ ಸುಮ್ಮನೆ ಈಗ ಹಿಡ್ಕೊಂಡು ಕಣ್ಮುಚ್ಚಿ ಕೂತ್ಕೊಳ್ರಿ. ಅಧಿಕವಾದಂಥ ರಕ್ತದೊತ್ತಡ ಮತ್ತು ತಲೆನೋವು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. ಇದಕ್ಕೆ ಮಾತ್ರೆ ಅಗತ್ಯತೆ ಇಲ್ಲ. ಪಿತ್ತ ರೈಸ್ ಆದರೂ ಪಿತ್ತ ವಿಕಾರ ಆದರೂ ಕೂಡ ತಲೆನೋವು ಬರುತ್ತೆ. ಅಂಥದ್ದಕ್ಕೆ ಬಹಳಷ್ಟು ಚಿಕಿತ್ಸೆ ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಸುಲಭವಾಗಿ ಸರಳವಾಗಿ ಮನೆಯಲ್ಲಿ ಔಷಧ ಇದೆ, ಇತ್ತಲಲ್ಲೇ ಔಷಧ ಇದೆ, ನಮ್ಮ ಮನೆ ಪಕ್ಕ ಒಂದು ಖಾಲಿ ಸೈಟ್ ಇದೆ ಅಂದರೆ ಅಲ್ಲಿ ಬೇಕಾದಷ್ಟು ಯಥೇಚ್ಛವಾದಂಥ ಔಷಧ ಇದೆ. ಮೊದಲು ನಿಸರ್ಗವನ್ನು ಪ್ರೀತಿಸಬೇಕು, ನಿಸರ್ಗದ ಜೊತೆ ನಾನು ಬದುಕಬೇಕು, ನಿಸರ್ಗವನ್ನು ಹಾಳು ಮಾಡಬಾರದು. ನಿಸರ್ಗದಲ್ಲಿ ಸಿಗತಕ್ಕಂಥ ತರಕಾರಿಗಳು ಗಿಡಗಳು ನೋಡಿ, ಈಗ ಮೂಲಂಗಿ, ಮೂಲಂಗಿ ಮೊದಲು ನಮ್ಮ ಜಮೀನುಗಳಲ್ಲೇ ಈ ಮಳವಳ್ಳಿ ಹತ್ರ ತಂಬ್ರಳ್ಳಿ ಅಂತ ಇದೆ ಒಂದೂರು, ಆ ತಂಬ್ರಳ್ಳಿನಲ್ಲಿ ಮೂಲ ಸಾವಿರಾರು ಜನ ಬೆಸ್ತರ ಜನಾಂಗದವರು ಗೌಡ್ರಿಂದ ಹಿಡಿದು ಎಲ್ಲಾ ತರ ಜನಾಂಗದವರು ಕೂಡ ಅಲ್ಲಿ ನಾಟಿ ಮೂಲಂಗಿನ ಬೆಳೀತಾ ಇದ್ರು. ಆ ಒಂದು ಉಪ್ಪುನರಳು ಉಪ್ಪು ತೆಂಗಿನಕಾಯಿ ಮತ್ತೆ ಮೂಲಂಗಿ ಜೊತೆನಲ್ಲಿ ತಿಂತ ಬರೋದ್ರಿಂದನೇ ಅಂಡವಾಯು ಸಂಪೂರ್ಣ ಹೊರಟೋಗ್ತಾ ಇತ್ತು. ಈಗ ಹೈಬ್ರಿಡ್ ಮೂಲಂಗಿ ಬಂತು, ಅದರ ಸೊಪ್ಪು ಯೋಗ್ಯತೆ ಇಲ್ಲ, ಆಹಾರಕ್ಕೆ ಯೋಗ್ಯವೇ ಅಲ್ಲ ಅದು. ಆ ಮೂಲಂಗಿ ಬಳಸೋದ್ರಿಂದನೇ ಮತ್ತೆ ಕೆಲವರೆಲ್ಲ ಡಯಾಬಿಟಿಕ್ನವ್ರಿಗೆ ಇವರಿಗೆಲ್ಲ ಆ ಮೂಲಂಗಿ ತಿನ್ನಿ ಅಂತ ಹೇಳ್ತಾರೆ. ಆ ಮೂಲಂಗಿಗೆ ಬಳಸ್ತಕ್ಕಂಥದ್ದು ಆ ಕೆಮಿಕಲ್, ಅದು ನಮ್ಮ ದೇಶದ್ದೇ ಅಲ್ಲ ಮೂಲಂಗಿ, ಅದು ಅಂಥದ್ದನ್ನ ತಿಂತಾ ಇದ್ದೀವಿ ನಾವು. ನಿಜವಾದ ಮೂಲ ಸ್ವರೂಪವನ್ನೇ ಹಾಳು ಮಾಡಿಬಿಟ್ಟಿದ್ದೀವಿ. ಆ ಸೊಪ್ಪಿದೆಯಲ್ಲ, ಆ ಮೂಲಂಗಿ ನಾಟಿ ಮೂಲಂಗಿ ಸೊಪ್ಪನ್ನ ತಿಂತ ಇದ್ರೆ ಬಾಯೆಲ್ಲ ಖಾರ, ಮತ್ತೆ ಒಂದು ಮೂಲಂಗಿನ ಅದನ್ನು ತಿನ್ನಕ್ ಆಗ್ತಿರ್ಲಿಲ್ಲ, ಅದನ್ನ ವಿಪರೀತ ಖಾರ ಇರ್ತಾ ಇರ್ತಕ್ಕಂಥದ್ದು ಅದು. ಅಷ್ಟು ಆ ಔಷಧಯುಕ್ತವಾಗಿತ್ತು, ಅದರ ನಿಜವಾದ ಸ್ವರೂಪ ಹಾಳು ಮಾಡಿಬಿಟ್ರು. ಜೊತೆಗೆ ಏನಾಗ್ತಾ ಇದೆ ಅಂದರೆ ನಿಜವಾದ ಆಹಾರದ ಪದ್ಧತಿಯನ್ನು ನಾವು ಮರಿತಾ ಇದ್ದೀವಿ. ಆಹಾರದಲ್ಲಿ ನಾವು ಔಷಧಗಳನ್ನು ಕಂಡುಕೊಳ್ತಾ ಇದ್ವಿ. ಹುರುಳಿಕಾಳು ಸಾರು ಜೊತೆಗೆ ಕೀರೆ ಸೊಪ್ಪು ಇವಾಗ ಏನು ಸಿಗ್ತಾ ಇದೆ ಗೊತ್ತಾ, ಮಂಡ್ಯದಲ್ಲಿ ಎಲ್ಲೂ ಕೂಡ ಯಾವುದೇ ಮನೆ ಹಿರಿಯರು ಮನೆ ಹಿಂಭಾಗ ಇತ್ತಲತ್ರ ಒಂದು ಕೀರೆ ಮಡಿಯನ್ನು ಬಳಸ್ಕೊಳ್ತಾ ಇಲ್ಲ. ಕೀರೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತೆ ಏನು ಪಪ್ಪಾಯ ಪರಂಗಿಯ ಕಾಯಿ ಇದೆಯಲ್ಲ, ಪರಂಗಿಕಾಯಿ ಪರಂಗಿ ಹಣ್ಣಿನಿಂದನೇ ಜಾಯಿಂಟ್ ಪೈನ್ಗಳನ್ನ ಕೀಲು ನೋವನ್ನ ವಾಸಿ ಮಾಡ್ಕೋಬಹುದು. ಸುಲಭವಾಗಿ ಹೇಳೋದಾದ್ರೆ ಪರಂಗಿ ಗಿಡ ಅದರ ಎಲೆಯನ್ನು ತೆಗೆದುಕೊಂಡು ಆ ಎಲೆಗೆ ಯಾವುದಾದ್ರೂ ಮನೆಯಲ್ಲಿ ಒಂದು ಅಡುಗೆಗೆ ಉಪಯೋಗಿಸೋದಾಗ್ಬೋದು, ಅಥವಾ ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೋಬೋದು, ಎಳ್ಳೆಣ್ಣೆನ ಉಪಯೋಗಿಸ್ಕೋಬೋದು. ಅವಾಗ ತಾನೇ ಬಿದ್ದಿದ್ದೀವಿ, ಯಾವುದೋ ಏಟಾಗಿದೆ, ಆ ಕಾಲು ಊದ್ಕೊಂಡಿದೆ ಬಾತ್ಕೊಂಡಿದೆ ಅಂದಾಗ ಆ ಸಂದರ್ಭದಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಪರಂಗಿ ಎಲೆ ಎಲ್ಲ ಕಡೆ ಸಿಗುತ್ತೆ. ಅದರ ಮೇಲೆ ಎಣ್ಣೆ ಸವರ್ಬಿಟ್ಟು ಯಾವ ಭಾಗದಲ್ಲಿ ತುಂಬ ಹೂತ್ಕೊಂಡಿದೆಯೋ ಪೆಟ್ಟಾಗಿದೆಯೋ ಸ್ವಲ್ಪ ಬಿಸಿ ಮಾಡಿ ಅಲ್ಲಿಗೆ ಕಾವುಟ ಕೊಡೋದ್ರಿಂದ ಆ ಭಾಗಕ್ಕೆ ಹಚ್ಚುವುದರಿಂದ ಆ ಎಲೆ ಇಡುವುದರಿಂದನೇ ಮೂರ್ನಾಲ್ಕು ಬಾರಿ ಕಾವು ಕೊಡೋದ್ರಿಂದನೇ ಸಂಪೂರ್ಣವಾಗಿ ನೋವು ನಿವಾರಣೆ ಆಗ್ತದೆ, ಬ್ಲಡ್ ಕ್ಲಾಟ್ ಆಗುವುದಿಲ್ಲ, ಜೊತೆಗೆ ಆ ನೋವು ಹಳೆಯ ನೋವಾಗಿ ಪರಿವರ್ತನೆ ಆಗುವುದಿಲ್ಲ. ಸುಲಭ ಸರಳವಾಗಿ ಇದು ಚಿಕಿತ್ಸೆ ಮಾಡಿಕೊಳ್ಬೋದು. ಇನ್ನು ಬ್ಯಾಕ್ ಪೈನ್ ಇದೆ, ತುಂಬ ಬೆನ್ನು ನೋವಿದೆ. ಬೆನ್ನು ನೋವಿಗೆ ಸುಲಭವಾಗಿ ಔಷಧ ಏನೆಂದರೆ ಮಕಾಣ ಮಲ್ಕೋಬೇಕು, ಹೊಟ್ಟೆ ದಬಾಕೊಂಡು ಮಲ್ಕೊಳ್ಳೋದ್ರಿಂದ ಹೊಟ್ಟೆ ದಬಾಕೊಂಡು ಮಲ್ಕೊಂಡು ಎಡಗಾಲನ್ನು ಒಂದು 10 ಡಿಗ್ರಿಯಷ್ಟು ಅಥವಾ 15 ಡಿಗ್ರಿಯಷ್ಟು ಮೇಲಕ್ಕೆತ್ತಬೇಕು, 1 ನಿಮಿಷ ನಿಲ್ಲಿಸ್ಕೊಳ್ಳೋದು. ಆಗಲಿಲ್ಲ 1 ನಿಮಿಷ 15-20 ಸೆಕೆಂಡ್ ಆದರೂ ನಿಲ್ಲಿಸ್ಕೋಬೇಕು. ಅದೇ ರೀತಿ ಯಥಾವತ್ತಾಗಿ ಬಲಗಾಲು, ನಂತರದಲ್ಲಿ ಎರಡೂ ಕಾಲನ್ನು ಮೇಲಕ್ಕೆ ಹಿಂಬದಿಯಿಂದ ಎತ್ತುವುದರಿಂದನೇ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಸಿಗುತ್ತೆ. ನೋವುಗಳು ಬ್ಯಾಕ್ ಪೇನ್ನ ನರದ ಮೇಲೆ ಹರಕೋತಿದೆ, ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ, ಮತ್ತೆ ಆ ವಿಪರೀತ ಬೆನ್ನಿನ ಎಲ್ಲ ಭಾಗಗಳು ನೋವಿದೆ ಅಂದಾಗ ಇದು ಸುಲಭವಾದ ಚಿಕಿತ್ಸೆ. ಇದಕ್ಕೆ ಅಭ್ಯಂಗನವನ್ನು ಮಾಡ್ಕೊಳ್ಬೇಕು, ಎಣ್ಣೆ ಮಸಾಜ್. ಬಹುತೇಕ ಯುಗಾದಿ ಹಬ್ಬದಲ್ಲೂ ಕೂಡ ನಮ್ಮ ಯುವಕರು ಆ ವಾತ ಬರುವಂಥ ಒಬ್ಬಟ್ಟು ತಿನ್ನೋದು ಮತ್ತೆ ಬೇರೆ ಬೇರೆ ಒರೆಸ್ತು ಹುಡುಕು, ಮರು ದಿವಸನೇ ಮೊದಲೇ ಹೊಟ್ಟೆ ಕೆಟ್ಟು ಗ್ಯಾಸ್ಟ್ರಿಕ್ ಆಗಿರುತ್ತೆ, ಮತ್ತೆ ಒರೆಸ್ತು ಹುಡುಕು, ಅದೇ ಚಿಕನ್ ಅದೇ ಮಟನ್ ಅದೇ ತಲೆ ಮಾಂಸ ಈ ಥರದ್ದು ಬಿದ್ದೋಗಿರ್ತಾರೆ. ಅದಕ್ಕಾಗಿ ನಾವು ನಮ್ಮ ದೇಹ ಸ್ವಲ್ಪ ಶುದ್ಧವಾಗೋ ತನಕ, ಹೊಟ್ಟೆಯೆಲ್ಲ ಅಲ್ಲಿರುವಂಥ ಕಲ್ಮಶ ಎಲ್ಲ ಹೋಗೋ ತನಕ ಈ ಥರದ ಆಹಾರಗಳನ್ನು ನಿಷಿದ್ಧ ಮಾಡಿಕೊಳ್ಬೇಕಾಗ್ತದೆ. ಅವರವರ ಮನೆಯಲ್ಲಿ ಆಹಾರ ಪದ್ಧತಿ ಹೇಗಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಬಟ್ ಸಮಸ್ಯೆ ಬಂದಾಗ, ಆ ಸಮಸ್ಯೆ ಇದ್ದಾಗ ನಾವು ಕೆಲವೊಂದು ಪಥ್ಯ ಇರಬೇಕಾಗ್ತದೆ. ಆ ಪಥ್ಯಲ್ಲೇ ಹೋದರೆ ಏನಾಗುತ್ತೆ, ಎಡವಟ್ಟು ಮಾಡ್ಕೊಳ್ತಾರೆ, ದೇಹದಲ್ಲಿ ವಿಪರೀತ ನೋವುಗಳು ಸ್ಟಾರ್ಟ್ ಆಗ್ತದೆ. ಸ್ಕ್ಯಾನಿಂಗ್, ಯಾವುದೇ ಗಾಳಿ ಸ್ಕ್ಯಾನಿಂಗ್ ಬಿಡುವುದಿಲ್ಲ. ಬ್ಯಾಕ್ ಪೈನ್ ಮತ್ತು ಈ ಥರ ವಾತ ಸಂಬಂಧದ ದೋಷಗಳು ಎದೆಯಲ್ಲಿ ಇಟ್ಕೊಂಡಾಗ್ತದೆ, ಪಕ್ಕ ಇಟ್ಕೊಂಡಾಗ್ತದೆ, ಈ ಜಠರಾಗ್ನಿ ಎರಡು ಎದೆಯ ಗುಡಿನಲ್ಲಿ ನೋವು ಬರುವಂಥದ್ದು, ಇದನ್ನೆಲ್ಲ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಮುಖ್ಯವಾಗಿ ನಾವು
ಹೊಟ್ಟೆಯ ಕೆಟ್ಟಿದೆ, ಹೊಟ್ಟೆಯನ್ನ ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂತ. ಗುರುಜಿ ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಆನಂದ್ ಅಂತ ಹೇಳಿ. ನಿಮ್ ಸಮಸ್ಯೆ ಏನಿದ್ರು ಹೇಳಿ ಸರ್. ಗುರುಜಿ ಇದೆ. ಹಲೋ ಮೇಡಮ್. ಹಲೋ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ, ಏನಕ್ಕಾಗಿ ಫೋನ್ ಮಾಡಿದ್ದೀರಾ? ಸ್ವಲ್ಪ ಎತ್ತರವಾದ ಧ್ವನಿಯಲ್ಲಿ ಮಾತನಾಡಿ. ಸ್ವಲ್ಪ ಶುಗರ್ ಕಂಟೆಂಟ್ ಹೆಚ್ಚಾಗಿದೆ ಅಂತ ಹೇಳಿ ಹತ್ರ ಕೇಳ. ನಿಮ್ಮ ಧ್ವನಿ ಕೇಳಿದ್ರೆ ವಯಸ್ಸು ಆಗುತ್ತೆ. ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ರೆ ವಯಸ್ಸು ಒಂದು 40 ಒಳಗಡೆ ಅನ್ಸುತ್ತೆ. ಹೌದಾ? ಹೌದು ಸರ್, ಹೌದು. ಈ ವಯಸ್ಸಿನಲ್ಲಿ ಇಲ್ಲದೆ ಹೋದರೆ ದೇಹಕ್ಕೆ ವ್ಯಾಯಾಮ ಇಲ್ಲ, ಇಲ್ಲವಾದರೆ ಮನಸ್ಸಿಗೆ ಹೆಚ್ಚೆಚ್ಚುವಾಗಿ ಟೆನ್ಷನ್, ಆಹಾರದಲ್ಲಿ ಮಿತವಾದಂತ ಆಹಾರ ಇಲ್ಲ, ಹೀಗಿದ್ರೆ ಮಾತ್ರ ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು. ಬಹುತೇಕ 60 ವರ್ಷ ಆದ್ರೂ 70 ವರ್ಷ ಆದ್ರೂ ಬರದೇ ಇರೋ ಶುಗರ್ ಇತ್ತೀಚೆಗೆ, ಅದರಲ್ಲೂ ಕೂಡ ಸಕ್ಕರೆ ನಗರದಲ್ಲಿ ಶುಗರ್ 10 ವರ್ಷದಿಂದ ಕಡಿಮೆ ಇತ್ತು, 20 ವರ್ಷದಿಂದ ಸ್ವಲ್ಪ ಮಟ್ಟಿಗೂ ಇರಲಿಲ್ಲ. ಈಗ ಅತಿ ಹೆಚ್ಚು ಬೇರೆ ನಗರಗಳ ಹೋಲಿಸಿದಾಗ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿರ್ತಕ್ಕಂಥದ್ದು. ಕಾರಣ ಏನಂದ್ರೆ ನಮ್ಮ ಯುವ ಜನತೆ, ಯುವಕರು ಮತ್ತೆ ಏನು 50 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಏನು ವೃತ್ತಿಯ ಮೇಲೆ ಮತ್ತೆ ವೇಗವಾಗಿ ಹಣ ಸಂಪಾದನೆ ಮಾಡೋದು ಅಥವಾ ಯಾವ್ದಕ್ಕೂ ಹೋಗ್ತಾ ಇದಾರೆ. ಹಣ ಸಂಪಾದನೆ ಮಾಡಾದ್ಮೇಲೆ ಆರೋಗ್ಯವನ್ನ ಆರೋಗ್ಯ ಹಿಂದಿರು ನೋಡಿದಾಗ ಎಲ್ಲ ಕೆಟ್ಟೋಗಿರುತ್ತೆ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಒಂದನೇದಾಗಿ ಶುಗರ್ಗೆ ಔಷಧವನ್ನ ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ. ಆದರೂ ಕೂಡ ಎಲ್ಲರೂ ಕೂಡ ಶುಗರ್ ಅಂತ ಬಂದಾಗ ಅಂತ ಕ್ಯಾನ್ಸರ್ ಅನ್ನ ಮತ್ತೆ ಏಡ್ಸ್ ಅನ್ನ ಇಂಥದ್ದನ್ನ ಅಂಥವ್ರನ್ನ ಸಮಾಧಾನ ಮಾಡ್ಬೋದು. ಶುಗರ್ ಅಂದ್ರೆ ಒಂದು ದೊಡ್ಡ ಕಾಯಿಲೆ ತರ ಬಿಂಬಿಸ್ಕೋತಾ ಇದ್ದಾರೆ. ಡಯಾಬಿಟಿಕ್ ಅನ್ನೋದು ಹುಟ್ಟಿದಂತ ಮಕ್ಕಳಿಂದ ಸಾಯೋವರೆಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ, ನಮ್ಮ ವ್ಯವಹಾರಗಳು ತಿನ್ನುವಂಥದ್ದು ಎರಡೂ ಸರಿ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ಅದು ಹೆಚ್ಚಾಗಿದೆ. ಹೆಚ್ಚಾಗಿರೋದನ್ನ ನಾವು ಸಹಜವಾಗಿ ಒಂದು ಶಬ್ದ ಬಳಸ್ತೀನಿ, ನೆನಪಲ್ಲಿಟ್ಕೊಳ್ಳಿ, ಏರದ್ದು ಇಳಿಲೇಬೇಕು, ಹೌದಲ್ವಾ? ಕಾದದ್ದು ತಣ್ಣಗಾಗ್ಲೇಬೇಕು. ಕುಕ್ಕರ್ ಒಂದು 2-3 ಸಾರಿ ಕೂಗಿದೆ ಹಾಗೇನೆ ಇದ್ರೆ ಊಟ ಮಾಡ್ಲಿಕ್ಕೆ ಆಗ್ತದ? ತಣ್ಣಗಾಗ್ಲೇಬೇಕು ಅದು. ಹಾಗೇನೆ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ಆದಾಗ್ಲೂ ಶುಗರ್ ವ್ಯತ್ಯಾಸ ಆಗ್ತದೆ. ಒಬ್ಬ ಪ್ರೆಗ್ನೆಂಟ್ ಲೇಡಿನ ಹೆರಿಗೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂದಾಗ ಅವಾಗ 400-450 ಊಟಾಗಿರುತ್ತೆ. ಅದು ಪರ್ಮನೆಂಟ್ ಅಲ್ಲ, ಅದು ಹತೋಟಿಗೆ ಬರುತ್ತೆ. ಸುಲಭವಾಗಿ ವ್ಯಾಯಾಮಗಳು ಮಾಡೋದ್ರಿಂದನೇ ಹತೋಟಿಗೆ ಬರುತ್ತೆ. ಇಲ್ಲಾಂದ್ರೆ ನಿಮ್ದು ಊರು ಯಾವ್ದು ಅಂತ ಹೇಳಿದ್ರಿ? ಯಾವ್ದು? ಬನ್ನೂರು. ಬನ್ನೂರ್ ಹತ್ರನೇ ಅಕ್ಕಪಕ್ಕದಲ್ಲಿ ಆ ಪೊದೆಗಳಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಮಧುನಾಶಿನಿ ಗಿಡ ಅಂತ. ಮಧುನಾಶಿನಿ ಮತ್ತೆ ಬಿಲ್ಲೋಪತ್ರೆ ಮುಟ್ಟಿದ್ರೆ ಮುನಿ, ಈ ಮೂರು ಸೊಪ್ಪನ್ನ ಸಮಭಾಗ ತೆಗೆದುಕೊಳ್ಳಿ. ಸಮಭಾಗ ತೆಗೆದುಕೊಳ್ಳು ಕೊಟ್ಟು ನೆರಳಲ್ಲಿ ಒಣಗಿಸ್ಕೊಳ್ಳಿ. ನೆರಳಲ್ಲಿ ಒಣಗಿಸ್ಕೊಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಒಂದ್ ರೀತಿ ಸಾಂಬಾರ್ ಪೌಡರ್ ತರ ಅಥವಾ ಅಕ್ಕಿ ಹಿಟ್ಟು ತರ ಒಂದು ಪುಡಿ ಆಗುತ್ತೆ. ಆ ಪುಡಿನ ಕುಟ್ಟಿ ಆ ಜರಡಿ ಹಿಡಿದು ಆ ಪುಡಿನ ಇಟ್ಕೊಳ್ಳಿ. 1 ವರ್ಷ ಆದ್ರೆ ಎಕ್ಸ್ಪೈರಿ ಆಗುದಿಲ್ಲ ಅದು. 1/2 ಚಮಚ ಚೂರ್ಣವನ್ನ ರಾತ್ರಿ ಮಲಗುವಾಗ ಕುಡಿತಾ ಬನ್ನಿ. ನೀರಿನಲ್ಲಿ ಊಟ ಆದ್ಮೇಲೆ ಕಡಿಮೆ ಆಹಾರವನ್ನು ತಿನ್ನಿ, ಮಿತ ಆಹಾರ. ರಾತ್ರಿ ವೇಳೆ ಕಂಪ್ಲೀಟ್ 40 ವರ್ಷ ಆದ್ಮೇಲೆ ಎಷ್ಟು ಕಡಿಮೆ ತಿಂತೀವಿ ಆಹಾರವನ್ನ ಅಷ್ಟು ಹೆಚ್ಚು ಕಾಲ ಬದುಕ್ತೀವಿ. ಇದು ವಾಸ್ತವಾಂಶ. ಡಾಕ್ಟರ್ ಹೇಳಿದರೆ ರಾತ್ರಿ ಹೊತ್ತು ಮತ್ತೆ ನಮ್ಮ ಹಿರಿಯರು ಹೇಳಿದರೆ ರಾತ್ರಿ ಹೊತ್ತು ತಿನ್ಬಿಟ್ಟೆ ಮಲ್ಕೋಬೇಕು ಅಂತ, ನನ್ನ ನಿದ್ರೆ ಬರುವುದಿಲ್ಲ, ಅದು ಕಂಪ್ಲೀಟ್ ಸುಳ್ಳು. ರಾತ್ರಿ ವೇಳೆ ಮಿತ ಆಹಾರ, ಅದರಲ್ಲೂ ಸಹ ಹಣ್ಣು ತರಕಾರಿಗಳನ್ನು ತಿಂದು ಈ ಒಂದು ಆ ಪೌಡರ್ನ ತೆಗೆದುಕೊಳ್ಳೋದ್ರಿಂದ 400 ಇರಲಿ ಶುಗರ್ 300 ಇರಲಿ ಬರ್ತಾ ಬರ್ತಾ ಕ್ರಮೇಣವಾಗಿ ಹತೋಟಿಗೆ ಬರುತ್ತೆ. 80-90 ಮೇಲೆ ಏರುವುದೇ ಇಲ್ಲ. ಈಗಾಗಲೇ ಈ ಒಂದು ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಂತವರು ಸಾವಿರಾರು ಜನ ಅಲೋಪತಿಕ್ ಡಾಕ್ಟರ್ಗಳೇ ಇದ್ದಾರೆ. ಮತ್ತೆ ಹಲವಾರು ಜನ ಬಿಇಪಿಗಳಿಗೆ ಇದನ್ನ ಸೂಚಿಸಿದೀವಿ, ಅಳವಡಿಸ್ಕೊಂಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಮನುಷ್ಯ ಸೇವಿಸ್ತಕ್ಕಂತಹ ಪ್ರತಿಯೊಂದು ಆಹಾರದಿಂದನೂ ಕೂಡ ನಮ್ಮ ದೇಹದಲ್ಲಿ ನೋವು ಬರುವಂತಹ ಕಾರಣಗಳು ಕೂಡ ಇದೆ, ಹಾಗೆ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಮನುಷ್ಯ ಯಾವ ಆಹಾರವನ್ನ ನಿರ್ಲಕ್ಷಿಸಬೇಕು ಮತ್ತೆ ಯಾವ ಒಂದು ಆಹಾರವನ್ನ ಸೇವಿಸಬೇಕು? 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡನ್ನು ಹೊತ್ಕೊಂಡು ಹೋಗಿ ಅಂತ. ನಮ್ಮ ಜಿಲ್ಲೆನಲ್ಲಿ, ನಮ್ಮ ಅಕ್ಕಪಕ್ಕದ ಜಿಲ್ಲೆನಲ್ಲಿ ನಡ್ತಕ್ಕಂಥದ್ದು ಮಾರ್ಲಮಿ ಹಬ್ಬ ನೋಡಿದ್ರಲ್ಲ. ಮಾರ್ಲಮಿ ಹಬ್ಬ ಬಂತಂದ್ರೆ ಮಾನ್ಗೆಟ್ ಮಾರ್ಲಮಿ ಮನೆಗೊಂದು ದಿವಸ ಅಂತ ನಡೆಯುವಂಥದ್ದು. ಇದು ಈ ಊರಲ್ಲಿ ಮಂಗಳವಾರ ಮಾಡಿದ್ರೆ ಆ ಬುಧವಾರ ಆ ಊರಿನಲ್ಲಿ, ಶುಕ್ರವಾರ ಆ ಊರಿನಲ್ಲಿ, ಗುರುವಾರ ಈ ಊರಿನಲ್ಲಿ, ಭಾನುವಾರ. ಹೀಗಾಗಿ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 15 ಮನೆ 20 ಮನೆಯವ್ರು ಹೇಳಿರ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಜನ ಅನ್ನವ ನಂಚ್ಕೊಂಡು ಮಾಂಸವನ್ನು ಊಟ ಮಾಡ್ತಕ್ಕಂಥದ್ದು. ಅನ್ನಕ್ಕೆ ಮುದ್ದೆಗೆ ಮಾಂಸ ನಂಚ್ಕೋಬೇಕು, ಇಲ್ಲಿ ಹಂಗಾಗುದಿಲ್ಲ.
ಅನ್ನವನ್ನ ನೆಂಚ್ಕೊಂಡು ಮಾಂಸವನ್ನ ಊಟ ಮಾಡ್ತಕ್ಕಂಥದ್ದು ಇದೆಯಲ್ಲ, ಪಚನ ಶಕ್ತಿ ಹಾಳಾಗ್ತದೆ. ನಾವೇನ್ ಮಾಡ್ಬೇಕು ಅಂದ್ರೆ ಆಹಾರದಲ್ಲಿ ಹೊಟ್ಟೆಯನ್ನ ನಾಲ್ಕು ಭಾಗ ಮಾಡ್ಕೋಬೇಕು ಅಂದ್ರೆ ಇದು ಸಾಧ್ಯವೇ? ಹೊಟ್ಟೆಯನ್ನ ನಾಲ್ಕು ಭಾಗ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಒಂದು ಭಾಗ ನೀರು, ಮೊದಲೇ ಊಟಕ್ಕೆ ಮೊದಲೇ ನಾವೆಲ್ಲೇ ಕೂತ್ಕೊಳ್ಳಿ ಊಟಕ್ಕೆ ಪಂತಿನಲ್ಲಿ ಎಲೆ ಹಾಕಿದ ತಕ್ಷಣ ನೀರು ಕೊಡ್ತಕ್ಕಂಥದ್ದು, ಇದನ್ನ ಗಮನದಲ್ಲಿಟ್ಕೊಳ್ಳಿ ಬಂಧುಗಳೇ. ಇತ್ತೀಚಿನ ನಾವೇನ್ ಮಾಡ್ತಾ ಇದೀವಿ, ಆಹಾರದಲ್ಲಿ ನಿಯಮವಾಗಿ ಕ್ರಮಬದ್ಧವಾಗಿ ಬಡಿಸುವುದರಲ್ಲೂ ಕೂಡ ನಾವು ಹಾಳು ಮಾಡ್ತಾ ಇದೀವಿ. ಊಟ ಬಡಿಸಿದ ಕೂಡಲೇ ನೀರು ಕೊಡಬೇಕು. ನೀರು ಹಾಕ್ತಾ ಇದೀವಿ ಎಲೆಗೆ ಅಂತಂದ್ಮೇಲೆ ಉಪ್ಪಿನಕಾಯಿ ಹಾಕ್ತಕ್ಕಂಥದ್ದು, ಉಪ್ಪನ್ನ ಹಾಕ್ತಕ್ಕಂಥದ್ದು. ಉಪ್ಪಿನಕಾಯಿ ಹಾಕೋ ಉದ್ದೇಶ ಏನಂತಂದ್ರೆ, ಕೊನೆಗೆ ಈ ನೀರು ಕುಡಿಯುವಂಥ ಪದ್ಧತಿಗಳು, ನೀರು ಕುಡಿಯುವಂಥ ಆ ಪರಿಜ್ಞಾನ ಇಲ್ಲ ಅಂತಂದಾಗ ಕೊನೆ ಪಕ್ಷ ಬಾಯಲ್ಲಿ ನೀರಾದರೂ ಬರಲಿ, ಆ ನೀರಿನ ಲಾಲರಸ ಬಂದ ಕೂಡಲೇ ಗಂಟಲೆಲ್ಲ ಒಣಗಿರುತ್ತೆ, ಅನ್ನನಾಳಕ್ಕೆ ಅದು ಸೇರಿದಾಗ ಬಹುತೇಕ ಜೀರ್ಣಶಕ್ತಿ ಪಚನ ಶಕ್ತಿ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಉದ್ದೇಶ ಇದೆ. ಅದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ ತುಂಬ, ಇದರ ಉಪ್ಪಿನಕಾಯಿ ಬಗ್ಗೆ, ಆಹಾರ ತಿನ್ನುವುದ್ರ ಬಗ್ಗೆನೇ ಒಂದು ಹತ್ತಾರು ಎಪಿಸೋಡ್ ಆಗುತ್ತದೆ. ಒಂದನೇದಾಗಿ ಆ ನೀರನ್ನ ಕುಡಿಯೋದ್ರ ಮುಖಾಂತರ 10 ನಿಮಿಷ ಮುಂಚಿತವಾಗಿ ಆಗಲಿ, ಅಥವಾ ನಮ್ಮ ಹಿರಿಯರು ನೋಡ್ರಿ, ಒಂದು ತಟ್ಟೆನಲ್ಲಿ ಊಟ ಬಡಿಸಿದೀವಿ ಅಂದಾಗ ಏನೋ ಒಂದು ಮಂತ್ರಣ, ಅವ್ರದೇ ಆದಂತ ಪದ್ಧತಿ, ಇವರು ಬ್ರಾಹ್ಮಣರು, ಅವ್ರ ಲಿಂಗಾಯತರು, ಅವ್ರ ಜಂಗಮರು, ಅದು ಇದು ಇದಕ್ಕೂ ಹೋಲಿಸ್ಬಿಡ್ತಾರೆ ಹೊರತು ಇದರಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ನಮ್ಮ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಅಂತ ಯೋಚನೆ ಮಾಡುವುದಿಲ್ಲ. ನೀರು ಹಾಕೊಂಡು ಹಿಂಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಕುಡಿತಾರೆ. ಕೆಲವ್ರನ್ನ ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಇದು ಯಾತಕ್ಕೆ ಅಂತ ಕೇಳಿದಾಗ, ಸುತ್ತ ಇರಬೇಕಾದ್ರೆ ಬರದೆ ಇರಲಿ ಅಂತ. ಇರಬೇಕು ಅದಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ನಾವು ಮಾತನಾಡಿರ್ತೀವಿ, ಮತ್ತೆ ಉಸಿರಾಟ ನಡೆಸ್ತಾ ಇರ್ತೀವಿ, ಮತ್ತೆ ಅತಿ ಹೆಚ್ಚು ಗಂಟ್ಲೆಲ್ಲ ಒಣಗಿರುತ್ತೆ. ನಾವೇನ್ ಮಾಡ್ತೀವಿ, ಊಟನ ಕಲಸ್ಕೊಂಡು ತಿಂದ ತಕ್ಷಣ ಅದು ಗಂಟ್ಲಿಗೆ ಸಿಗಾಕೊಳ್ಳುವಂಥದ್ದಾಗ್ಬೋದು, ಅಥವಾ ಎದೆಗೆ ತಾಕೊಳ್ಳುವುದಾಗ್ಬೋದು. ಅದರಿಂದ ಏನಾಗ್ತದೆ, ಅನಂತರ ನೀರು ಕುಡಿತೀವಿ ನಾವು. ಮೊದಲು ಏನ್ ಮಾಡಬೇಕು, ನೀರು ಕುಡಿಯೋದ್ರಿಂದ ಊಟ ಆರಂಭಿಸ್ಬೇಕು. ಒಂದು ಭಾಗ ನೀರು, ಒಂದು ಭಾಗ ಆಹಾರ, ಒಂದು ಭಾಗ ಖಾಲಿ. ಅರ್ಥ ಆಯ್ತಲ್ಲ? ನಾವು ಗಾಳಿಯನ್ನ ಒಂದು ಭಾಗ ಶೇಖರಣೆ ಮಾಡಕ್ಕೆ ಅವಕಾಶ ಕೊಡಲ್ಲ, ನೀರಿಗೆ ಜಾಗ ಕೊಡಲ್ಲ. ಕಂಠಪೂರ್ತಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇನ್ನು 3 ಇಂಚ್ ನಾಲ್ಗೆ ಇದೆ, ಇಲ್ಲೇನು ಬಂದಿದೆ, ಇನ್ನೇನ್ ಬೆರಳಾಕಿ ಸಿಗಬೇಕು ಅಲ್ಲಿವರೆಗೂ ಕೂಡ. ಕೆಲವರು ಮನೆಗೆ ಉಳಿದ್ರೆ 3-4 ಪಂಕ್ತಿ ಕೂತ್ಕೊಂಡು ತಿಂತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಈ ಬೀಗರ ಅವತರಣ ಆದಾಗಂತೂ ಚೆನ್ನಾಗಿ ದಿನ ಆಗ್ಬಿಡ್ತಾರೆ. ಪಾರ್ಟಿಗಳು, ಫಂಕ್ಷನ್ಗಳು, ಪದೇ ಪದೇ ಆ ಸ್ನೇಹಿತರೆಲ್ಲ ಒಡಗೂಡಿ ಒಂದ್ ಕಡೆ ಹೋಗಿ ಚೆನ್ನಾಗಿ ತಿಂದು ಹಾಳು ಮಾಡ್ಕೊಳ್ತಕ್ಕಂಥದ್ದು. ತಿನ್ನಬಾರ್ದು ಅಂತಲ್ಲ, ಈತಬು ಮಿತವಾಗಿ ತಿನ್ಬೇಕಾಗ್ತದೆ, ಕಾಲಕ್ಕೆ ತಕ್ಕಂತೆ ತಿನ್ಬೇಕಾಗ್ತದೆ. ಈ ರೀತಿ ಮತ್ತೆ ಕೆಲವು ಏನಾಗ್ತದೆ ಅಂದ್ರೆ, ರಾತ್ರಿಯ ವೇಳೆದ ಊಟದ್ದು ಮಧ್ಯಾಹ್ನದ ಊಟಕ್ಕೂ ಬೆಳಗ್ಗೆಗೂ ವ್ಯತ್ಯಾಸ ತುಂಬಾ ಆಗೋಗಿದೆ. ಬೇಗ ಹೇಳಬೇಕು, ಮನುಷ್ಯ ಬೇಗ ಮಲಗಬೇಕು. ಅರ್ಲಿ ಬೆಡ್, ಅರ್ಲಿ ಟು ರೈಸ್ ಅಂತ, ಸ್ಟಾರ್ಟ್ ದ ಡೇ ವಿತ್ ವಾಟರ್ ಅಂದ್ರೆ ಎಂಡ್ ದ ಡೇ ವಿತ್ ವಾಟರ್ ಅಂತ. ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ನೀರು ಕುಡಿಯೋದ್ರಿಂದ ನಮ್ಮ ದಿನಚರಿ ಆರಂಭ ಆಗಬೇಕು. ಅದು ಆಗ್ತಾ ಇಲ್ಲ, ಎದ್ದ ತಕ್ಷಣ ನಾವೇನು ಮಾಡ್ತೇವೆ, ಬಾಯಿನೂ ತೊಳಿದನೆ ಟೀ ಕುಡಿಯೋ ಕೊಟ್ಟೋಗ್ತಾ ಇದ್ದೀವಿ. ಇದರಿಂದನೂ ಕೂಡ ಆರೋಗ್ಯ ಕೆಡುತ್ತೆ ಬಂಧುಗಳೇ. ಅದಕ್ಕಾಗಿ ನೀರಿಂದನೇ ದಿನಚರಿ ಆರಂಭ ಆಗಬೇಕು. ಮಲಗುವಾಗ ನೀರು ಕುಡಿದು ಮಲಗಬೇಕು. ಕೆಲವರು ಮಲಗುವಾಗ ನೀರು ಕುಡಿಯಲ್ಲ, ಮತ್ತೆ ಏನು ಮಾಡ್ತಾರೆ ಅಂತಂದದ್ದು, ಕೆಲವರು ಮನೆಗೆ ಬರ್ತಾರೆ ಯಾವುದೋ ಕೆಲಸ ಕಾರ್ಯಗಳಿಂದ ಮುಗಿಸ್ಕೊಂಡು ಬರ್ತಾರೆ, ಆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮತ್ತೆ ಟಿ ವಿ ನೋಡ್ಕೊಂಡು, ಹೀಗೆ ಒಂದು ತುತ್ತು ಅಲ್ಲಿ ಒಂದು ತುತ್ತು ಇಲ್ಲಿ, ಈಗ ಒಂಥರ ಕಚಾಪಚ ಏನೇನೋ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದಾಗಿ ಊಟ ಮಾಡ್ತಕ್ಕಂಥದ್ದು. ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ಅಂದ್ರೆ, ಏಯ್ ಊಟ ಮಾಡುವಾಗ ಮಾತನಾಡಬಾರ್ದು, ಟಿ ವಿ ನೋಡಬಾರ್ದು, ಎಲ್ಲ ಕೂತ್ಕೊಳ್ಳಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಒಂದು ರೀತಿ ಸಾಮೂಹಿಕ ಭೋಜನ ತುಂಬ ಚೆನ್ನಾಗಿರ್ತಿತ್ತು, ಅದೆಲ್ಲ ನಿಂತೋಗ್ತಾ ಬಂದಿದೆ. ಇರಲಿ, ಅವರವರ ಹಣೆ ಬರ ಅವ್ರಿಗೆ, ನಮ್ಮಣೆ ಬರ ನಮಗೆ. ಆದರೆ ಆರೋಗ್ಯವಂತ ಶರೀರವನ್ನು ನಿರ್ಮಿಸ್ಕೋಬೇಕು ಅಂದಾಗ, ನಾವು 40 ವರ್ಷ ಆಗ್ತಾ ಇದೆ ಅಂದಾಗ, ಬೆಳೆದಿರೋ ದೇಹಕ್ಕೆ ರಾತ್ರಿ ಹೊತ್ತು ತಿನ್ನಿ ಒಳ್ಳೇದಾಗಲ್ಲ, ಬೆಳೆಯಬೇಕಾದಂಥ ದೇಹಕ್ಕೆ ರಾತ್ರಿ ಹೊತ್ತು ತಿನ್ನುವುದರಿಂದ ತಪ್ಪಾಗಲ್ಲ. ಇದು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾರು ಬೆಳೆಯಬೇಕಾಗಿದೆಯೋ, ಯಾರು ಬೆಳವಣಿಗೆ ಆಗಬೇಕಾದೆಯೋ, ಅವರು ರಾತ್ರಿ ಹೊತ್ತು ತಿನ್ನಬೇಕಾಗ್ತದೆ ಊಟನ. ಆದರೆ ಬೆಳೆದಿರುವಂಥ ದೇಹಕ್ಕೆ, ಮುಪ್ಪಾಗ್ತಾ ಇರತಕ್ಕಂಥ ದೇಹಕ್ಕೆ ರಾತ್ರಿ ವೇಳೆ ಊಟ ಮಾಡುವುದು ನಿಷಿದ್ಧ. ಅದರಲ್ಲೂ ಸಹ ರಾತ್ರಿ ವೇಳೆ ಏನು ಮಜ್ಜಿಗೆ ಮೊಸರು ಅತಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಅಲ್ಪ ಆಯುಷು, ಆರೋಗ್ಯ ಕ್ಷೀಣವಾಗ್ತದೆ, ಆಯುಷ್ ಕ್ಷೀಣವಾಗ್ತದೆ. ಇದಕ್ಕೆ ಆಹಾರ ನಿಷಿದ್ಧವಾದದ್ದು. ಅದಕ್ಕಾಗಿ ನಾವು ರಾತ್ರಿಯ ವೇಳೆ ಸಾಧ್ಯವಾದಷ್ಟು ನಮ್ಮ ಆಹಾರ, ನಮ್ಮ ಈ ಸುತ್ತಮುತ್ತಲಿನ ಆಹಾರ, ಹಣ್ಣು ತರಕಾರಿಗಳನ್ನು ತಿಂದು 2 ಲೋಟ ರಾಗಿ ಗಂಜಿ ಕುಡಿಯುವುದರಿಂದನೇ ಕೂಡ, ಯಾವ ಡಯೆಟನ್ನು ಈ ಕೆಟ್ಟ ಶಬ್ದ ಬಿಟ್ಟು ಪಥ್ಯ, ಇದೊಂದು ವ್ರತ, ಇದೊಂದು ಆಹಾರದ ನಿಯಮ ಅಂತ ಫಾಲೋಅಪ್ ಮಾಡೋದ್ರಿಂದ ಏನಾಗ್ತದೆ, ಆ ಆಹಾರ ತಿನ್ನುವುದರಿಂದನೇ
ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ. ಬೆಳಗಿನ ಜಾವ ಹೊಟ್ಟೆ ಕಲ್ಮಶವಿಲ್ಲದೆ ಎಲ್ಲ ಕೂಡ ಪಚನ ಆಗಿ ಮಲಮೂತ್ರದಲ್ಲಿ ಹೋಗ್ತದೆ. ಹೀಗಾಗಿ ನಾವು ಬೇರೆ ಬೇರೆ ಆಹಾರ ಮಧ್ಯಾಹ್ನ ಬೆಳಗ್ಗೆ ತಿನ್ನೋದ್ರಿಂದ ಅಂತ ದುಷ್ಪರಿಣಾಮ ಆಗುವುದಿಲ್ಲ. ರಾತ್ರಿ ವೇಳೆ ಅಂತೂ ಚಪಾತಿಯನ್ನು ತಿನ್ನಬಾರದು, ಮತ್ತೆ ಹೆಚ್ಚು ಗಟ್ಟಿ ಪದಾರ್ಥಗಳನ್ನು ತಿನ್ನಬಾರದು. ಮೃದುವಾದಂಥ ಆಹಾರಗಳನ್ನು ತಿಂತಾ ಬರಬೇಕು. ಕೆಲವರು ಮಾರ್ವಾಡಿಗಳು ಏನು ಮಾಡ್ತಾರೆ, ರಾತ್ರಿ ವೇಳೆ ಕಿಚಡಿ ಪೊಂಗಲ್ ಥರ ಮಾಡ್ಕೊಂಡು ತಿಂತಾರೆ. ಮತ್ತೆ ಉತ್ತರ ಪ್ರದೇಶದಲ್ಲಿ ಈ ಭಾಗದಲ್ಲಿ ಹೋದಾಗ ವಿಪರೀತ ಚಪಾತಿ ತಿನ್ನುವಂಥದ್ದು, ಅದರಿಂದ ವಿಪರೀತ ಜಾಯಿಂಟ್ ಪೇನು, ಕೀಲು ನೋವುಗಳು, ಹೃದಯದ ಸಮಸ್ಯೆ ಇದೆಲ್ಲ ಯಥೇಚ್ಛವಾಗಿ ಬರುತ್ತೆ. ರಾತ್ರಿ ವೇಳೆ ಚಪಾತಿ ನಿಷಿದ್ಧ. ಜೊತೆಗೆ ಈ ಕೀಲು ನೋವು ಮತ್ತೆ ಜಾಯಿಂಟ್ ಪೇನ್ ಇದ್ದಾಗ, ಗ್ಯಾಸ್ಟ್ರಿಕ್ ಇದ್ದಾಗ ನಾವು ಸುಲಭವಾಗಿ ಸರ್ವವ್ಯಾಧಿಯೂ ನಿವಾರಣೆ ಆಗ್ತದೆ. ಈ ಉಪ್ಪಿ ಮುಳ್ಳಿನ ಎಲೆಯನ್ನ ಮತ್ತೆ ಆ ದಾಸವಾಳದ ಎಲೆ ಮತ್ತೆ ದಾಸವಾಳದ ಮೂರನ್ನ ತಂದು ಮಿಕ್ಸಿನಲ್ಲಿ ಸ್ವಲ್ಪ ಚಟ್ನಿ ತರ ಮಾಡಿಕೊಂಡು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಜೊತೆ ಕಲಸ್ಬಿಟ್ಟು ರೊಟ್ಟಿ ಮಾಡಿಕೊಂಡು ತಿನ್ನುವುದರಿಂದನೇ ನಮ್ಮ ದೇಹದಲ್ಲಿರ್ತಕ್ಕಂಥ ವಾತದಿಂದ ಕೂಡಿದಂಥ ನೋವುಗಳು ಹತೋಟಿಗೆ ಬರ್ತವೆ. ನೋವು ನಿವಾರಕ ಔಷಧಿಯಾಗಿ ಒಂದು ಆಹಾರ ಕೆಲಸ ಮಾಡುತ್ತೆ ಅನ್ನೋದಾದರೆ ಇದಕ್ಕಿಂತ ಇನ್ನೇನು ಸುಲಭವಾದದ್ದು? ಎದೆ ಭಾರವನ್ನು ಕಡಿಮೆ ಮಾಡಿಬಿಡುತ್ತೆ ಈ ರೊಟ್ಟಿಯನ್ನು ತಿನ್ನುವುದರಿಂದ. 20 ದಿವಸ ಈ ಬಿಳಿ ದಾಸವಾಳದ ಹೂವು ಮತ್ತು ಎಲೆಯನ್ನು ಮತ್ತು ಉಪ್ಪಿ ಮುಳ್ಳಿನ ಅಂದರೆ ಎಸಗಲೆ ಮುಳ್ಳಿನ ಎಲೆಯನ್ನು, ತುದಿಯಲ್ಲಿ ಮುಳ್ಳಿರುತ್ತೆ ಅದನ್ನು ತೆಗೆದುಕೊಳ್ಳುವಾಗ ಜೋಪಾನ ಮಾಡಿ ಈ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನುವುದರಿಂದ ಏನಾಗ್ತದೆ ಅಂದಾಗ ನಮ್ಮ ನರನಾಡಿಗಳಲ್ಲಿ ಚೈತನ್ಯ ಬರುತ್ತೆ. ಜೊತೆಗೆ ಮಹಿಳೆಯರಲ್ಲಿ ಕಾಣಿಸುವಂತ ಮುಟ್ಟಿನ ಸಂಬಂಧಿ ದೋಷವು ಶಾಶ್ವತವಾಗಿ ದೂರ ಆಗುತ್ತೆ. ಗುರುಜಿ, ಈಗ ನರದ ಮೇಲೆ ನರ ಕೂತ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ನರದ ಮೇಲೆ ನರ ಕೂತಂತ ಸಂದರ್ಭದಲ್ಲಿ ನನಗೆ ತುಂಬಾ ನೋವಿದೆ, ಬೆನ್ನು ನೋವು ತುಂಬಾ ನೋವು ಬರುತ್ತೆ, ನನಗೆ ಕೂತ್ಕೊಳ್ಳೋದಿಕ್ಕಾಗಲ್ಲ, ನಿಂತ್ಕೊಳ್ಳೋದಿಕ್ಕಾಗಲ್ಲ, ಸರಿಯಾಗಿ ಮಲ್ಕೊಳ್ಳೋದಿಕ್ಕಾಗಲ್ಲ, ಮತ್ತೆ ಭಾರವಾದಂತಹ ವಸ್ತುಗಳನ್ನು ಕೂಡ ಎತ್ತೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ನರದ ಮೇಲೆ ನರ ಕೂತಿದೆ ಅನ್ನೋದೇ ಅವ್ರ ಮೈಂಡಲ್ಲಿ ಬಂದು ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರೆ. ಆ ನೋವನ್ನ ತಡಿಯೋಕ್ಕಾಗದೆ ಏನ್ ಮಾಡ್ತಾರೆ, ಆಪರೇಷನ್ ಕೂಡ ಮಾಡಿಸ್ಕೋಬೇಕು ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಂತಾರೆ, ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ಬಿಡ್ತಾರೆ. ಹಾಗೆ ಆಪರೇಷನ್ ಮಾಡಿಸ್ಕೊಂಡಂತಹ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಅದು ಗುಣಮುಖವಾಗಿಲ್ಲ, ಆಪರೇಷನ್ ಮಾಡಿಸ್ಕೊಂಡ್ರೂ ಕೂಡ ಗುಣಮುಖವಾಗಿಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಇದೆಯೇ? ತುಂಬಾ ಉತ್ತಮವಾದ ಪ್ರಶ್ನೆ. ನಾವು 95-96 ಸಾಲಿನಿಂದ ಇದುವರೆಗೂ ನಮ್ಮ ಜಿಲ್ಲೆಯ ಪ್ರಮುಖ ಹಳ್ಳಿಗಳಲ್ಲಿ ನಾವು ಎಲ್ಲಿ ಮಾಡಿಲ್ಲ ಕ್ಯಾಂಪನ್ನು, ಎಲ್ಲಿ ಸಂಘಟಿಸಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಭಾಗದಲ್ಲೂ ಸಂಘಟಿಸಿದ್ದೇವೆ. ಈ ಥರದ್ದು 100% ಸಕ್ಸಸ್ ಆಗಿರೋರು ಇದ್ದಾರೆ. ಮತ್ತು ನಮ್ಮ ಆ ಯೋಗವನ್ನು ಅಳವಡಿಸಿಕೊಳ್ಳದೆ ಮತ್ತು ನಮ್ಮ ಹತ್ತಿರದ ಡಾಕ್ಟ್ರು ನಮ್ಮ ಸ್ನೇಹಿತರು ತೆಗೆದುಕೊಂಡಾಗ ಅಡ್ಮಿಟ್ ಮಾಡಿಬಿಟ್ರು. ಜೊತೆಗೆ ಈ ಯಾವುದೋ ಯಶಸ್ವಿನಿ ಕಾರ್ಡ್ಗಳಂತ ಬಂದ್ವಲ್ಲ, ಅದೇನು ಮಾಡ್ತು ಸುಲಭವಾಗಿ ಕುಯ್ದಾಕ್ಬಿಡ್ತಾರೆ ಅಂದರೆ ಮುಂದಿನ ಪರಿಣಾಮಗಳು ಏನಂತ ಗೊತ್ತಿಲ್ಲದೆ ಕೆಲವು ಭಾಗದಲ್ಲಿ ನನಗೆ ಹತ್ತಿರದ ಗೆಳೆತನ ಇದ್ದಂಥವರೇ ಈ ರೀತಿ ಶಸ್ತ್ರಚಿಕಿತ್ಸೆಗೊಳಗಾಗಿ ಈಗ ಅವರ ಬದುಕಿನ ಸ್ಥಿತಿ ಹೇಗಿದೆ ಅಂದರೆ ಬದುಕಲಿಕ್ಕೂ ಇಲ್ಲ, ಮತ್ತು ಆ ಇಡೀ ಮನೆಯನ್ನು ಅವರೇ ರೆಡಿ ಮಾಡ್ತಾಯಿದ್ರು. ಅಂದರೆ ಆ ಮನೆ ಥರ ನಡಿಬೇಕಾದ್ರೆ ಅವರೇ ಕಾರಣ ಆಗಿದ್ರು, ಚೆನ್ನಾಗಿ ದುಡಿತಾ ಇದ್ರು, ಆದಾಯವನ್ನು ಗಳಿಸ್ತಾ ಇದ್ರು, ಇಡೀ ಮನೆತನವನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು. ಈಗ ಅವ್ರನ್ನ ಮನೆಯಿಂದನೇ ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ಅವರು ಒಂದು ಮೇಕೆ ಕುರಿಗಳೇನಾದರೂ ಇದ್ದರೆ ಅದಕ್ಕೆ ಕಾಲು ಮುರಿದೋದ್ರೆ ಅಥವಾ ಸೊಂಟ ಮುರಿದೋದ್ರೆ ಅದು ಬೆಲೆ ಬಾಳುತ್ತೆ. ಆದರೆ ಈ ವ್ಯಕ್ತಿಗೆ ಒಂದು ಮೇಕೆ ಕುರಿಗಳಿಗಿಂತನೂ ಕೂಡ ಕೀಳಾಗಿ ನೋಡ್ತಕ್ಕಂಥದ್ದು ಈ ಸ್ಥಿತಿಗೆ ಕಾರಣ ಏನು ಗೊತ್ತಾ? ಸ್ವಯಂಕೃತ ಅಪರಾಧ. ಮತ್ತು ಕೆಲವು ವೈದ್ಯರು ಯೋಗ ಮತ್ತು ಆಯುರ್ವೇದದ ಬಗ್ಗೆ ನಿಜವಾದ ಅರ್ಥ ಗೊತ್ತಿಲ್ಲದೆ ಈ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಸುಲಭವಾಗಿ ಯೋಗದಿಂದ ಮತ್ತು ಆಯುರ್ವೇದದಿಂದ ಶಾಶ್ವತ ಪರಿಹಾರ ಆಗ್ತದೆ. ಗುರುಜಿ ಕರೆಸಿ, ಗುರುಜಿ ಕರೆ ಕಟ್ಟಾಗಿದೆ. ನಾವು ಯೋಗಾಭ್ಯಾಸವನ್ನ ಹೇಗ್ ಮಾಡೋದು ಅಂತ ಹೇಳ್ತೀವಿ. ಪವನ ಮುಕ್ತಾಸನ ಅಂತ ನಾವು ಈಗ ಕೆಲವು ಕಡೆ ನೋಡ್ತಾ ಇದ್ದೇವೆ. ಕೆಲವು ಯೋಗ ಬಂಧುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪತಂಜಲಿ ಯೋಗ ಟ್ರಸ್ಟ್ ಅಂದ್ರೆ ಪತಂಜಲಿ ಮಹರ್ಷಿ, ಪತಂಜಲಿ ಮಹರ್ಷಿನ ಹೆಸರನ್ನ ಹಲವಾರು ಜನ ಟ್ರಸ್ಟ್ ಆಗಿ ಸಂಸ್ಥೆಗಳಾಗಿ ಮಾಡಿಕೊಂಡಿದ್ದಾರೆ. ಮತ್ತೆ ಅದಲ್ಲದೆ ಬೇರೆ ಬೇರೆ ಹೆಸರುಗಳಿಂದ ಕೂಡಿರತಕ್ಕಂಥ ಸಂಸ್ಥೆಗಳಿದೆ. ನೀವು ಎಲ್ಲಾದರೂ ಹೋಗ್ರಿ, 10 ಸಂಸ್ಥೆಗೆ ಹೋಗ್ಲಿ, ಯೋಗ ಒಂದೇ, ಆದರೆ ಆ ವ್ಯಕ್ತಿ ಪರಿಣಿತಿ ಇಲ್ಲದೆ, ಆ ವ್ಯಕ್ತಿ ಪರಿಪೂರ್ಣವಾಗಿ ಬೇಡ
ಅಲ್ಪವಾಗಿ ನಾ ಈ ವಿದ್ಯೆನ ಗುರುಗಳು ಅಂತ ಕರೀತಾ ಇದ್ದಾರೆ ನನ್ನನ್ನು, ಇದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋ ಆ ಒಂದು ಗಂಭೀರವಾದಂಥ ಆ ಶಿಕ್ಷಣವನ್ನು ಪಡೆದಿಲ್ಲ. ಮತ್ತು ಮಂಡ್ಯ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ, ಅಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಯೋಗ ಶಿಕ್ಷಣ ಅಂತ ಅಡ್ವರ್ಟೈಸ್ಮೆಲ್ಲಿ ಜಾಹೀರಾತುಗಳಲ್ಲೆಲ್ಲ ಬರ್ತಾ ಇದೆ, ವಾಹಿನಿಗಳಲ್ಲಿ ಬರ್ತಾ ಇದೆ. ಮ್ಯಾಟ್ಗಳ ಮೇಲೆ ಮಾಡ್ತಕ್ಕಂಥದ್ದು ಯೋಗನ, ಹೌದು, ಅದು ಪಾದರಕ್ಷೆಗಳ ಕೆಳಗಡೆ ಇರತಕ್ಕಂಥ ಶೂ ಕಾಲಿನ ಕೆಳಗಡೆ ಇರತಕ್ಕಂಥ ಒಂದು ಗಲೀಜಾದಂಥ ವಸ್ತುವಿನ ಮೇಲೆ ಯೋಗ ಮಾಡ್ತಾ ಇದ್ದಾರೆ ಅಂದರೆ ಇದು ದರಿದ್ರದ ಸಂಕೇತ. ಜೊತೆಗೆ ಮಾಡಿಸ್ತಕ್ಕಂಥ ಯೋಗ ಗುರುಗಳಿದ್ದಾರಲ್ಲ, ಕಾಯ ವಾಚ ಮನಸ ನೈಸರ್ಗಿಕ ದತ್ತವಾಗಿ ಆ ಪತಂಜಲಿ ಮಹರ್ಷಿ ಏನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೋ ಇದನ್ನು ಶಾಸ್ತ್ರೋಕ್ತವಾಗಿ ಬಳಸ್ಕೋತಾ ಇಲ್ಲ. ನಮಗೆ ಯಾವುದೇ ಔಷಧ ಇಲ್ಲದೆ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ, ತುಂಬ ಜನ ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಏನಂದರೆ, ನೀವು ರಾಮಕೃಷ್ಣ ಪರಮಹಂಸರ ಥರ, ವಿವೇಕಾನಂದರ ಥರ, ಬುದ್ಧನ ಥರ, ಬಸವನ ಥರ ಆಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ನಾನು ಹೆಮ್ಮೆಯಿಂದ ಪ್ರೀತಿಯಿಂದ ನನ್ನನ್ನು ನಾನು ಅಭಿಮಾನದಿಂದ ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಜನರಿಗೆ ಅಹಂಕಾರ ಅಂತ ಅಂದ್ಕೋಬೇಡ್ರಿ, ನನ್ನಂತಾಗ್ರಿ, ನನ್ನಂತೆ ಆಗ್ರಿ ಸಾಕು. ನನ್ನಂತೆ ನೀವಾದರೆ ನೀವು ಯಾರಿಗೂ ಕೂಡ ನಿಮ್ಮ ಕೈಯನ್ನು ಕೊಡುವಂಥ ಅಗತ್ಯತೆ ಇರುವುದಿಲ್ಲ, ನಿಮ್ಮ ವ್ಯಾಧಿಗೆ ನೀವೇ ದಂಡಿಸ್ತಕ್ಕಂಥ ಗುರು ಆಗ್ತೀರಾ, ನಿಮ್ಮ ವ್ಯಾಧಿಗಳನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಿಮಗೆ ಬಂದ್ಬಿಡತ್ತೆ ಅಂದಾಗ ರೋಗಮುಕ್ತ ಶರೀರ ಆಗ್ತದೆ. ಮತ್ತೆ ಯಾವ ವ್ಯಾಧಿಗಳು ಎದುರುವಂಥ ಭಯಪಡುವಂಥ ಅಗತ್ಯತೆ ಇರುವುದಿಲ್ಲ, ಮತ್ತೆ ಹಣವ್ಯಯ ಇರುವುದಿಲ್ಲ, ಸೌಂದರ್ಯದ ಕೊರತೆ ಇರುವುದಿಲ್ಲ, ಒಂದು ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ, ಒಂದು ಆರ್ಥಿಕವಾದಂಥ ಸಮಸ್ಯೆ ಬರುವುದಿಲ್ಲ ಅಂದಾಗ ನಾನು ಕಳೆದುಕೊಂಡಿರುವುದು ಏನೂ ಇಲ್ಲ, ಮತ್ತೆ ಸಂಪಾದಿಸ್ತಾ ಇದ್ದೀವಿ. ಏನು ಪ್ರೀತಿ, ಗೌರವ. ಮತ್ತೆ ಇವರು ಆಯುರ್ವೇದ ಗುರುಗಳು, ಆಯುರ್ವೇದ ಪಂಡಿತರು. ಮತ್ತೆ ನನ್ನನ್ನು ಒಂದು ಗಿಡನ ನೀವು ಕೂರಿಸಿದ್ದೀರ, ಈಗ ನಾನು ಹೇಳ್ತಕ್ಕಂಥದ್ದು ಏನಂದರೆ ಜನತೆಗೆ ಈ ಗಿಡದಲ್ಲಿ ಇಂಥ ಸಮಸ್ಯೆಯನ್ನು ವಾಸಿ ಮಾಡ್ಕೋಬೋದು ಅಂತ ಹೇಳುವುದರಿಂದನೇ ಸಾವಿರಾರು ಜನ ಪ್ರೀತಿಸುವಂತಾಗ್ತಾ ಇದ್ದೀವಿ. ಅಂದಾಗ ನಾವು ನನ್ನಂತಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಚ್ಚಿಟ್ಕೋಬೇಡ್ರಿ ನಿಮ್ಮಲ್ಲಿರೋ ವಿದ್ಯೆಯನ್ನು, ಸಾರ್ವಜನಿಕವಾಗಿ ಕಲಿಸುವುದಕ್ಕೆ ಪ್ರಯತ್ನಿಸಿ. ಅಥವಾ ಕಲಿಸುವ ವೇಳೆಯಲ್ಲಿ ನನಗಿನ್ನೂ ಅನುಭವದ ಕೊರತೆ ಇದೆ ಅಂದರೆ ಪರಿಣಿತಿ ಇರ್ತವ್ರ ಹತ್ರ ಕಲ್ತುಕೊಳ್ಳಿ. ಪವನ ಮುಕ್ತಾಸನ ಒಂದು ಮಾಡುವುದರಿಂದನೇ ಬಹುತೇಕ ನರದ ಮೇಲೆ ನರ ಕೂತ್ಕೊಂಡಿದೆ, ಬೆನ್ನು ನೋವು ಬಾಧಿಸ್ತಾ ಇದೆ ಅಂದರೆ ಸೊಂಟ ನೋವನ್ನು, ಸೊಂಟದಲ್ಲಿ ನರದ ಮೇಲೆ ನರ ಕೂತ್ಕೊಂಡಿರೋದು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ನಿಖರವಾಗಿದ್ದು ಅದನ್ನು ನೂರಕ್ಕೆ ನೂರರಷ್ಟು ವಾಸಿ ಮಾಡ್ಕೊಳ್ಬೋದು ಪವನ ಮುಕ್ತಾಸನ. ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗಡೆ ಹಾಕೋದು. ಈ ಕಡೆಯಿಂದ ಬರುತ್ತೆ ತೇಗ ರೀತಿಯಲ್ಲಿ ಅಪಾನವಾಯು ಅನ್ಯತ ಭಾವಿಸ್ಬಾರ್ದು. ಜನರಲ್ಲೂ ಕೂಡ ಕೇಳ್ಕೋತೀನಿ, ನಾವು ನಡೆಸ್ತಿರ್ತಕ್ಕಂಥ ಎಲ್ಲ ಶಿಬಿರಗಳಲ್ಲೂ ನೇರವಾಗಿ ಆ ಸ್ಥಳದಲ್ಲೇ ಸಾರ್ವಜನಿಕರ ಮುಂದೆನೇ ಕೂಡ ಈಗ ಅಂದರೆ ಹಳ್ಳಿ ಭಾಷೆಯಂತೆ ಬಳಸ್ತೇನೆ ಗ್ಯಾಸ್, ಗ್ಯಾಸ್ ಬಿಡೋದು ಅಂದರೆ ಪ್ರಾಣಾಯಾಮ ಮಾಡ್ತಾ ಇದ್ದಾಗೇನೆ ನೋಡಮ್ಮ ನೋಡಿ ಸರ್ ನೋಡಿ ಬಂಧುಗಳೇ, ಈಗ ಒಂದು ಈ ಪ್ರಾಣಾಯಾಮ ಮಾಡುವುದರಿಂದ ಅಸಿಡಿಟಿ ಪ್ರಾಬ್ಲಮ್, ಹೊಟ್ಟೆ ಉಬ್ಬರ ಆಗಿದೆ, ಗ್ಯಾಸ್ ಹೊಟ್ಟೆ ಒಳಗಡೆ ಇದೆ, ಇದನ್ನೇ ಈಚೆಗೆ ತೆಗಿಲಿಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು? ನಾನು ಕೇಳ್ತಾ ಇರ್ತಕ್ಕಂಥದ್ದು ಶಿಕ್ಷಕರಾಗಿರೋರಿಗೆ ಬರೋದಿಲ್ಲ, ಅದು ಹೊಟ್ಟೆನಲ್ಲ ಎರಡು ಮೂರು ಬಾರಿ ಈಗ ಹಿಂದೆ ಮುಂದೆ ಆಡಿಸಿ ಆ ವಾಯುವನ್ನ ಈಚೆಗೆ ತೆಗೆದು ಬಿಡ್ತೀವಿ, ಬರ್ರಂತ ಅಂದ್ರೆ ಶಬ್ದ ಮಾಡ್ಕೊಂಡು ಈಚೆಗೆ ಬರುತ್ತೆ, ಅಂದಾಗ ಅದನ್ನ ಮಾಡುವಂತ ಆ ಕೆಪಾಸಿಟಿನೂ ಕೂಡ ಇಲ್ಲ. ಜೊತೆಗೆ ಆ ಪವನ ಮುಕ್ತಾಸನ ಎಡಗಾಲನ್ನ ತಬ್ಬಿಕೊಳ್ಳುವುದರಿಂದನೇ ಈಗ ಇಟ್ಕೊಬಿಡ್ತಾರೆ. ನೀವು ಯಾವುದೇ ಪುಸ್ತಕಗಳು ನೋಡ್ರಿ, ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆ ಕಟ್ಕೊಂಡಿರ್ತಕ್ಕಂಥವ್ರೆ ಪವನ ಮುಕ್ತ ಮಾಸನ ಮಾಡುವಾಗ ಈಗ ಬೆರಳುಗಳನ್ನ ಲಾಕ್ ಮಾಡಿಬಿಡ್ತಾರೆ, ಇದರಿಂದ ಆ ವಾಯು ಹೊರಗಡೆ ಬರುವುದಿಲ್ಲ. ಆ ಹಿಡಿದುಕೊಳ್ಳುವ ಅಭ್ಯಾಸ ಮಾಡುವ ಕ್ರಮದಲ್ಲೇ ನಮ್ಮ ಬೆನ್ನಿನಲ್ಲಿ ಶಿರಸ್ಸಿನ ಭಾಗದಲ್ಲಿ ಮತ್ತೆ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆಗಿರುವಂಥ ವಾಯು ಹೊರಗಡೆ ಬರುತ್ತೆ. ಆವಾಗ ನರದ ಮೇಲೆ ನರ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಳುವುದಿಲ್ಲ, ನರದ ಮೇಲೆ ನರ ಒತ್ತುವುದಿಲ್ಲ, ಒಂದು ಉಳುಕಿರುತ್ತೆ, ಉಳುಕಾಗಿರುತ್ತೆ, ಆ ನರಗಳ ಮೇಲೆ ಒತ್ತಡ ಆಗಿರುತ್ತೆ, ಅದರಿಂದ ಆ ರೀತಿ ಆಗ್ತಾ ಇರತಕ್ಕಂಥದ್ದು. ಅದನ್ನು ಸುಲಭವಾಗಿ ಸರಳವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದನ್ನು ತಪ್ಪಿಸಿ ಸಾವಿರಾರು ಜನರಿಗೆ ಈ ಒಂದು ಆ ಪವನ ಮುಕ್ತಾಸನ, ಜಠರ ಪರಿವರ್ತನಾಸನ ಮತ್ತು ಹಠಯೋಗದ ಮೂಲಕ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಉದಾಹರಣೆಗೆ ನಾವೇನಾದರೂ ಈ ಪ್ರಸ್ತುತ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ನನ್ನ ವೃತ್ತಿಯೇ ಬೇರೆ,
ಬಹುತೇಕ ಮಂಡ್ಯ ಜಿಲ್ಲೆಯಲ್ಲಿ ನನ್ನನ್ನು ನೋಡಿರೋ ಸಂಖ್ಯೆ ಬಹಳಷ್ಟು ಜನ ಇದ್ದಾರೆ. ನಾನು ಆರಂಭದಲ್ಲಿ ನಮಗೇನೆ ಕೂಡ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಲೇ ಶಸ್ತ್ರಚಿಕಿತ್ಸೆಗೊಳಗಾಗಿ ಆ ಏನು ಆ ಡಾಕ್ಟರ್ ಕೈಯಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇವತ್ತು ಹೆಸರು ಹೇಳುವುದಿಲ್ಲ, ಅದೇ ಡಾಕ್ಟ್ರು ನಮ್ಮಲ್ಲಿ ಬಂದು ಯೋಗ ಕಲ್ತಿದ್ದಾರೆ. ಪುಟ್ಟಸ್ವಾಮಿಯವರೇ, ನಿಮಗೆ ನಿಜವಾಗಿ ಕೂಡ ನಾನು ನಮಸ್ಕರಿಸ್ತೇನೆ ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದಾರೆ. ಅವರು ಫಾರಿನ್ನೆಲ್ಲ ಹೋಗಿ ಬಂದಿದ್ದಾರೆ ಡಾಕ್ಟ್ರು. ನನ್ನ ಬೆನ್ನನ್ನು ಕುಯ್ಯಲೇಬೇಕನ್ನೋದು ಖಚಿತವಾದಂಥದ್ದು ಅವ್ರದ್ದು. ಕಾರಣ ಏನಂದರೆ, ನಾನು ತುಂಬ ಆ ಏನು ಆ ದೊಣ್ಣೆ ವರ್ಷೆ ಕತ್ತಿ ವರ್ಷೆ ಈ ಥರದ್ದೆಲ್ಲ ಮಾಡ್ತಾ ಇಲ್ಲಿ ತುಂಬ ಜನ ನನ್ನ ಜೊತೆನಲ್ಲಿ ಕುಸ್ತಿ ಆಡಿರತಕ್ಕಂಥವ್ರು ಇದ್ದಾರೆ ಏನು ಮಲ್ಲಯುದ್ಧದಲ್ಲಿ. ಹಾಗಾಗಿ ನನ್ನ ಬೆನ್ನಿಗೆ ತುಂಬ ಘಾಸಿಯಾಗಿ ಆಪರೇಷನ್ ಮಾಡಲೇಬೇಕು ಅಂತ ಅಂತಕ್ಕಂಥದ್ದನ್ನು ಯೋಗದಿಂದ ವಾಸಿ ಮಾಡಿಕೊಂಡು ನಾನು ಪಡೆದ ಅನುಭವಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಂಧುಗಳೇ. ಇದು ಗುರುಗಳ ಮುಖಾಂತರ ಕಲಿತೆ ಎಲ್ಲವನ್ನು ಹೇಳ್ತಕ್ಕಂಥದ್ದಲ್ಲ, ಸ್ವ ಅನುಭವ ಮತ್ತು ಆ ವಿದ್ಯೆಯನ್ನು ಪರಿಪಕ್ವತೆ ಆಗುವ ತನಕ ಬಿಡದೆ ಕಲಿತಿರ್ತಕ್ಕಂಥದ್ದು ಅಚಲವಾದ ನಂಬಿಕೆ. ಆಯುರ್ವೇದದಲ್ಲಾಗ್ಬೋದು, ಯೋಗದಲ್ಲಾಗ್ಬೋದು, ಏನು ಬೇಕು ಏನು ಬೇಡ ಅನ್ನೋದು ಅಲಭ್ಯಲಾಭ ಯೋಗ. ಆಯುಷನ್ನು ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳುವಂಥದ್ದು ಆಯುರ್ವೇದ. ಈಗಿರುವಾಗ ನನ್ನಂಥ ಸಾವಿರ ತಲೆಗಳನ್ನು ನೋಡುವಷ್ಟು ಶಕ್ತಿ ಆಯುರ್ವೇದಕ್ಕಿದೆ. ಇನ್ನು ಯುಗ ಯುಗಗಳೇ ಎಷ್ಟೇ ಯುಗಗಳು ಬಂದರೂ ಸಹ ಯೋಗ ಮಾಸುವುದೇ ಇಲ್ಲ. ಯೋಗದಲ್ಲಿ ಎಲ್ಲವೂ ಅಡಕವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದು ಗುರುಜಿ ಸಂಧಿವಾತ ನಿವಾರಣೆಗೆ ಆಯುರ್ವೇದವೇ ಸಂಜೀವಿನಿ ಅಂತ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಿದೆ. ಗುರುಜಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಮುಂದಿನ ವಾರ ಕೂಡ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಅರ್ಪಿತಾ, ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.